ಇದು ಗುರು ಚಕ್ರ ಅಂತ ಹೇಳಿದ್ದಕ್ಕೆ. ಆಜ್ಞಕ್ಕೆ ಅಧಿದೇವತೆ ಯಾರು? ಶಿವ. ಗುರು ಗುರು ಅಂದರೆ ನಿಮಗೆ ಜ್ಞಾನ ಗುರು. ಓಕೆ, ಸಹಸ್ರಾರಕ್ಕೆ ಯಾರು ಅಧಿದೇವತೆ? ಸದ್ಗುರು. ಗುರುವಿಗೆ ಆಕಾರ ಇದೆ, ಸದ್ಗುರುವಿಗೆ ಆಕಾರ ಇಲ್ಲ. ಸೊ ಈ ಕೆಳಗಡೆ ಎಲ್ಲ ದೇವತೆಗಳಿಂದ ಗುರುವಿನ ಸ್ಥಾನ ಮೇಲೆ, ಅಂದರೆ ಭಗವಂತನ ಸಾಕಾರ ರೂಪ, ಫೈನಲ್ ಸಾಕಾರ ರೂಪ ಗುರು. ನೀವು ಗುರು ಸಿಕ್ಕಿದ ಮೇಲೆ ಭಗವಂತ ಸಿಗ್ತಾನೆ ಅನ್ನೋದಲ್ಲ. ಗುರುವೇ ಆ ಸಾಕಾರ ರೂಪದಲ್ಲಿ, ಭಗವಂತನೇ ಸಾಕಾರ ರೂಪದಲ್ಲಿ ಗುರು ಆಗ್ಬಾರ್ದು. ಅಂದರೆ ಭಗವಂತನಿಗೆ ಬೇರೆ ರೂಪಗಳನ್ನು ಕಲ್ಪನೆ ಮಾಡ್ತಿಲ್ಲ, ಅವೆಲ್ಲ ಕೆಳಗಿನ ಮಟ್ಟದ್ದು. ನೆಕ್ಸ್ಟ್ ಶಿವ ವಿಷ್ಣು ಎಲ್ಲ ಕೆಳಗಡೆ, ಫೈನಲಿ ಆ ಸಾಕಾರ ರೂಪಕ್ಕೆ ಗುರು ಅಂತ ಹೇಳೋದು. ಅಂದರೆ ಭಗವಂತ ನಿಮಗೆ ಪ್ರತ್ಯಕ್ಷ ಆದ ಅಂದರೆ ಸಾಕಾರ ರೂಪದಲ್ಲಿ, ಗುರುವಿನ ರೂಪದಲ್ಲಿ ಬಂದ, ಅದೇ ಲಾಸ್ಟ್. ಅರ್ಥ ಆಯ್ತಾ? ಓ, ಗುರು ಸಿಕ್ಕಿದ ಮೇಲೆ ಭಗವಂತ ಸಿಗ್ತಾನಲ್ಲ, ಆ ಭಗವಂತನ ಸಾಕ್ಷಾತ್ ಸಾಕಾರ ರೂಪ ಗುರು. ಆಮೇಲೆ ಸಹಸ್ರಾರದ ನಿರಾಕಾರ ರೂಪ ಶುದ್ಧ ನಾಮ. ಗೊತ್ತಾಯ್ತಾ? ಸೊ ನಮ್ಗೇನಂದ್ರೆ ಭಗವಂತನ ಸಾಕ್ಷಾತ್ ಏನೋ ಒಂದು ತಪ್ಪು ಕಲ್ಪನೆ ಇದೆ, ಓಹೋ ಭಗವಂತನ ಒಂದು ದಿವಸ ಕಾಣ್ತೇನೆ ಅಂತ. ಭಗವಂತನ ಕಾಣಲಿಕ್ಕೆ ಆಗೋದಿಲ್ಲ, ಭಗವಂತನ ಕಾಣಬೇಕಾದ್ರೆ ಗುರುವಿನ ರೂಪದಲ್ಲಿ ಕಾಣಬೇಕು. ಯಾಕಂದರೆ ಭಗವಂತನ ಗುರುವಿನ ಬಾಯಿಲೆ ಬರೋ ಮಾತುಗಳು ಅವನ ಮಾತಲ್ಲ, ಅದು ಅದು ಭಗವಂತನ ಮಾತುಗಳು. ಅರ್ಥ ಆಗ್ತೀಯಾ? ಸೊ ಗುರುವಿನ ಬಾಯಿಯಿಂದ ಬರೋ ಮಾತುಗಳು ಆ ವೇದಾಂತದ ಶುದ್ಧ ವೇದಾಂತದ ಮಾತುಗಳು, ಅದು ಭಗವಂತನ ಮಾತುಗಳು. ಭಗವಂತನ ಮಾತು ಬೇರೆ ಅಲ್ಲ, ಗುರುವಿನ ಮಾತು ಬೇರೆ ಅಲ್ಲ. ಶಿವನ ಮಾತು ಆ ಭಗವಂತ, ಆ ಗುರುವಿನ ರೂಪದಿಂದ ಶುದ್ಧವಾದ ಜ್ಞಾನದ ಮಾತುಗಳು ಬರ್ತವೆ. ಅದೇ ಭಗವಂತ ಬಂದು ಮಾತಾಡೋದು ಅಂದರೆ ಅರ್ಥ ಅಷ್ಟು. ಅದು ಗುರು. ಗುರು ಅಂದರೆ ಭಗವಂತನ ಸಾಕ್ಷಾತ್ ರೂಪ. ಇಲ್ಲಿ ಆಜ್ಞಾ ಚಕ್ರದಲ್ಲಿ ಅಜ್ಞಾನದ ನಾಶ. ಓಕೆ, ಅಜ್ಞಾನದ ನಾಶ ಏನು? ಏನು ಅಜ್ಞಾನದು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆ. ಅದು ಗುರುಗಳು ಬಂದು ಆ ಭ್ರಮೆಯನ್ನು ಅಲ್ಗಾಡಿಸ್ಬಿಡ್ತಾರೆ. ಅದಕ್ಕೆ ಅವನಿಗೆ ಗುರು ಅಂತ ಹೇಳೋದು, ಅದು ಗುರುಚಕ್ರ. ಆ ಭ್ರಮೆ ಹೋದ ಮೇಲೆ, ಅಜ್ಞಾನ ಹೋದ ಮೇಲೆ ಶುದ್ಧ ಜ್ಞಾನ ಉಳಿತದೆ. ಆವಾಗ ಅದು ನಾನು, ಶುದ್ಧ ನಾನು, ಸಹಸ್ರಾರ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು. ಆ ಅರಿವೆ ಆತ್ಮಜ್ಞಾನ. ಅರ್ಥ ಆಗ್ತೀಯ? ಸೊ ಹಾಗಾಗ್ಬಿಟ್ಟು ಆಜ್ಞಾಚಕ್ರಕ್ಕೆ, ಆಜ್ಞಾಚಕ್ರ ಬ್ಲಾಕ್ಸ್ ಏನಂದರೆ ಐಡಿಯಾಸ್. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಒಂದು ಲೆವೆಲ್ ಅದು. ಅಯ್ಯೋ, ನಾನು ಹೇಳಿದ್ದೆ ಸರಿ, ನಾನಂದು ಎಂತ ಕೊಡಿದ್ರ, ನಾನು ಎಷ್ಟು ಕರೆಕ್ಟು ನೋಡಿದ್ರೆ. ಮೊಂಡ್ರು ಅಂತ ಪಂಡಿತರು, ಮೊಂಡ್ರು. ನಿಮ್ಮ ಹೆಂಡತಿ ಕೇಳಿದ್ರೆ ಗೊತ್ತಾಗುತ್ತೆ, ನೀವು ನಾನು ಎಲ್ಲ ನಾನು ಕರೆಕ್ಟಾಗಿದೆ ಅಂತ ಹೇಳ್ತೀರಾ. ಏ, ನಮ್ಮ ಯಜಮಾನ್ರ ಅವ್ರು ಹೇಳಿದ್ ಕೇಳಲ್ರಿ ಅಪ್ಪ ಅಂತ ಹೇಳ್ತಾರ. ಅವ್ರಿಗೆ ಗೊತ್ತಿದೆ ಅವ್ರು ಡಿನಾರ್ ಮಟ್ಟಿಗೆ ಹೇಗಾಗಬೇಕು. ಐಡಿಯಾ ಸ್ಟಕ್ ಆಗಿರ್ತಾವ ನಮ್ಮ ತಲೆಯಲ್ಲಿ. ಓಕೆ, ಹೋಗ್ಬೇಕು ಇದು ಯಾರು, ಎಲ್ಲರೂ ಹೋಗ್ಬೇಕಾದ್ರೆ ಇದೇ ಬಸ್ಸಲ್ಲಿ ಹೋಗ್ಬೇಕು, ಇದೇ ಕಾರಣ. ನಿನ್ನೆ ಯಾರೊಬ್ಬರು ಕೇಳ್ತಿದ್ದೆ, ಒಬ್ಬ ಆಫೀಸರ್, ಅವರು ವರ್ಲ್ಡ್ ವೈಡ್ ಟೂರ್, ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಬೇಕು. ಓಕೆ, ಅವರು ಆ್ಯಕ್ಚುಲಿ ಹೀ ಕಮ್ಸ್ ಫ್ರಮ್ ಎ ಒಂದು ಟ್ರೆಡಿಷನಲ್ ಫ್ಯಾಮಿಲಿ. ಅವ್ರು ಎಲ್ಲೇ ಹೋದರು, ಯಾವುದೇ ಹೋಟ್ಲಿಗೆ ಹೋದರು, ರೂಮ್ ನಂಬರ್ 117 ಬೇಕಂತ ಅವರಿಗೆ. ರೂಮ್ ನಂಬರ್ 117, ಯಾಕಂದರೆ 1+1+7 ಇಸ್ 9. ಓಕೆ, ರೂಮ್ ನಂಬರ್ 117 ಇದ್ದರೆ ಆ ಸಿಟಿಯಲ್ಲಿ ಆ ಹೋಟ್ಲಲ್ಲಿ ಇಳ್ಕೊಳ್ಳೋರಂತವ್ರು. ಇನ್ನೊಂದು ಹೋಟ್ಲು ಹುಡ್ತಾರೆ, ಇನ್ನೊಂದು ಹೊಡಿ ಹುಡ್ತಾರೆ, ಸಬಾರ್ಡಿನೇಟ್ಸ್ಗಳೇ ತಲ್ಲೋ ಇವ್ರು 117 ರೂಮ್ ಹುಡ್ಕೋದಿಲ್ಲ ಅಂತ. 117 ರೂಮ್ ಸಿಗದಿದ್ರೆ ಅವ್ರು ಬೆಳಗಿನ ಸಾಯಂಕಾಲದವರಿಗೆ ಮೀಟಿಂಗ್ ಮಾಡಿ ಇವ್ರ ತಲೆ ತಿಂದು ರಾತ್ರಿ ಫ್ಲೈಟಲ್ಲಿ ವಾಪಸ್ ಹೋಗ್ಬಿಡ್ತಾರೆ. ಸೊ ಇದು ಐಡಿಯಾಸ್, ಸ್ಟಕ್ ಟು ಐಡಿಯಾಸ್. ನೀನು ಸರಿಯಾದ ವಿಚಾರಕ್ಕೆ ಯಾಕಂತ ಕೇಳ್ಬೋದು, ತಲೆ ಕೆಟ್ಟೊಳಗೆ ಏನು ಕೇಳ್ತೀಯ? ಸಿ, 117 ಇಸ್ 9. ಸೊ 9 ಇಸ್ 9 9 × 9 ಇಸ್ 81. 8+1 ಇಸ್ 9. 9 9 9, ಎನಿಥಿಂಗ್ ಯು ಮಲ್ಟಿಪ್ಲೈ ಇಟ್ ಬಿಕಮ್ಸ್ 9 ಅಗೇನ್. ಸಮ್ ವೇ ಪೀಪಲ್ ಕನ್ಸಿಡರ್ಸ್ ಲಕ್ಕಿ ನಂಬರ್ ಲೈಕ್ ದಟ್. ಆಯಿತಾ? ಈಗ ಧೈರ್ಯವಾಗಿ ನಿಮ್ಮಲ್ಲಿ ಗಟ್ಟಿಯಾಗಿ ತಲೆಯಲ್ಲಿ ಗಟ್ಟಿಯಾಗಿರೋ ಒಂದು ವಿಚಾರನ ಹೇಳ್ಬಿಟ್ಟು ನೋಡೋಣ. ಅವ್ರು 117 ಬಗ್ಗೆ ಹೇಳಿದೆ, ನಿಮ್ಮಲ್ಲಿ 1 1 2 ಏನೇನು ಇರ್ತಾವೆ ಅದನ್ನು ಹೇಳಿ. ಯಾವ್ದಾರು ಸೊ ನಿಮ್ಮಲ್ಲಿ ಗಟ್ಟಿ ಐಡಿಯಾಗಳಿದಾವಲ್ಲ ಅದನ್ನ ಹೇಳಿ ಒಂದ್ಸಲ. ಹಾಂ, ಅದೇ ಹೇಳಿ. ನಿಮ್ಗೆ ಇದೇ ನೀವು ಇಲ್ದಿರ ನಮಗೆ ಫೋನ್ ಮಾಡ್ತೀರಿ ಮೆಂಟಿಗೆ, ಅವ್ರು ಹೇಳ್ತಾರೆ.
ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಓಮ್ನಿ ಕಾರ್ ತಗೊಂಡೆ. ವಾ ಓಮ್ನಿ ಕಾರ್ ಹಾ, ಅದು ಇವಾಗ ಏನು ಯೂಸ್ ಮಾಡ್ತಾ ಇಲ್ಲ, ಅದು ಸೇಲ್ ಮಾಡಿಲ್ಲ, ಏನು ಮಾಡಿದ ಗಟ್ಟಿಯಾಗಿ. ಇದು ಬಹಳ ಮೈಲ್ಡ್ ಎಕ್ಸಾಂಪಲ್ ಇದು, ಇದು ಬಹಳ ಮೈಲ್ಡ್ ಎಕ್ಸಾಂಪಲ್. ಮೈಲ್ಡ್ ಅಲ್ಲ ಗುರುಜಿ, ಸ್ಟ್ರಾಂಗ್ ಇದು ಅಲ್ಲ, ಮೈಲ್ಡ್ ಅಂದ್ರೆ ಬಹಳ ಮೈಲ್ಡ್ ಎಕ್ಸಾಂಪಲ್, ಹಾರ್ಮ್ಲೆಸ್ ಅಂತ ಬೇರೆ ಬೇರೆ ಇರ್ತವೆ. ಗಡ್ಡ ಆಗ್ಬಿಟ್ಟಿದ್ರಾ ಸುಮ್ನೆ, ಅದ್ ತೆಗೆದ್ರೆ ಏನಾಗುತ್ತೆ? ಏನಿಲ್ಲ, ಇದಕ್ಕೆ ಕನೆಕ್ಷನ್ ಏನಿಲ್ಲ. ಅಲ್ಲ, ನಮ್ಮಲ್ಲಿ ಏನೋ ಒಂದು ಐಡಿಯಾಗಳು ಇರ್ತವೆ ಅಂತದ್ ಕೇಳಿದ ಅಂತ ಐಡಿಯಾಗಳು, ಅದಕ್ಕೆ ಹೇಳ್ತದ ಆ ಐಡಿಯಾಗಳು ತಲೆ ಸಿಕ್ಕಾಕ್ಬಿಡ್ತು ಇಲ್ಲಿ ಆತ್ಮಚಕ್ರದಲ್ಲಿ. ಆಯ್ತಾ, ಈಗ ನೀವ್ ಹೇಳಪ್ಪ ನಿಮ್ದು. ಚಿಕ್ಕ ವಯಸ್ಸಲ್ಲಿ ಒಂದು 10th ಸ್ಟ್ಯಾಂಡರ್ಡ್ ಓದುವಾಗ ನಮ್ಮ ತಾಯಿ ಒಂದು ಪ್ರಸಂಗ ಮಾಡಿದ್ರು, ಸೈಕಲ್ ಸೈಕಲ್ ಒಂದು, ಅದು ಮನೆ ಸ್ವಿಫ್ಟ್ ಮಾಡುವಾಗ ಆ ಸೈಕಲ್ ಸೇಲ್ ಮಾಡಿರೋ, ತುಂಬಾ ಒಂದು ದುಃಖ ಆಯ್ತು. ವಿಷಯ ಹೇಳ್ರಪ್ಪ, ಅರ್ಥ ಆಯ್ತಾ ನಾನು ಹೇಳಿದ್ದು? ಇದು ನನ್ನ ಐಡಿಯಾ, ಇದು ನನ್ನ ಕುಂಬಳಕಾಯಿ, ಇದು ಬಿಡಲ್ಲ ಯಾರಿಗೂ, ಮುಟ್ಟಕ್ಕೆ ಬಿಡಲ್ಲ ಅದು. ಅಂತದೇನಿದೆ, ಉಪವಾಸ ಅಲ್ಲಲ್ಲ ಅಲ್ಲ, ಈಗಿರೋದು ಹೇಳ್ರಿ ಲೇಟೆಸ್ಟ್, ಓಲ್ಡ್ ರಿಲೀಸ್ ಬೇಡ ನಮಗೆ. ಕೆಲವ್ ಇರ್ತದೆ ನಾನು ಭಕ್ತ, ಓಕೆ, ಅಥವಾ ನಾನು ಬಿಲಾಂಗ್ ಟು ದಿಸ್ ಫಿಲಾಸಫಿ, ಐ ಬಿಲಾಂಗ್ ಟು ದಿಸ್ ರಿಲಿಜನ್. ಹಾ, ಸ್ಟ್ರಾಂಗ್ ಗೊತ್ತಾಯ್ತಾ, ನಾನು ಈ ರಿಲಿಜನು. ಈಗ ಹೋಗಿ ಜಾಯಿನ್ ಆಗು. ಸೊ ನಾನು ಈ ರಿಲಿಜನು, ರೈಟ್? ನನ್ನ ಧರ್ಮ ಗ್ರೇಟು, ಯಾಕೆ ನನ್ನ ಧರ್ಮ ಯಾಕೆ ಗ್ರೇಟು? ನಾನು ಆ ಧರ್ಮದ ಮುಟ್ಟಿದ್ನಲ್ಲ ಅದಕ್ಕೆ ಗ್ರೇಟ್. ನಾನು ಹುಟ್ಟಿದ್ದಕ್ಕೆ ಅದು ಗ್ರೇಟ್, ಇದು ಲಾಜಿಕ್. ನಾನು ಅದನ್ನು ಹುಟ್ಟಿದ್ನಲ್ಲ, ಅಯ್ಯೋ ಬಹಳ ಗಟ್ಟಿ, ಅಲಗಡ್ಸಕ್ಕಾಗಲ್ಲ. ನಿಮ್ಗಂತ ಏನಿದ್ರಿ? ಹಾ, ಅಲ್ಲಿಗೆ ಹೇಳಿ ನಮ್ಗೆ ಗೊತ್ತಾಗತ್ತೆ, ನೀವು ಹೇಳಿದ್ರು ಗೊತ್ತಾಗತ್ತೆ. ಅದಕ್ಕೆ ನಿಮ್ ಕತೆ ಏನ್ರಿ? ಏನು ವಿಷಯ? ಅಲ್ಲದೆ ಒಂದು ಸ್ಟ್ರಾಂಗ್ ಆಗಿ ನಿಮ್ಗೂ ತೊಂದರೆ ಕೊಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು ಹೇಳ್ರಿಪ್ಪ ನಾನು ಕೇಳ್ತಾ ಇರೋದು. ಅವ್ರ ಕಾರ್ ಯಾರಿಗೂ ತೊಂದರೆ ಕೊಡಲ್ಲ ಪಾಪ, ಅವ್ರಿಗೆ ಮೆಕ್ಯಾನಿಕ್ ಮನಸ್ಸಪ್ಪ ಒಂದ್ಸಲ ವೈರ್ ಓವರ್ ಮಾಡಿಸ್ಬೇಕಾಗುತ್ತೆ. ನಾನು ಕೇಳ್ತಾ ಇರೋದು ನಿಮಗೂ, ನಿಮಗೂ ಗೋಳು ಓಡಿಸ್ಕೊಳ್ಳೋದು, ಬೇರೆಯವ್ರಿಗೆ ಗೋಳು ಏನಂತ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ದೇನೆ. ನಿಮ್ಮ ಮಕ್ಕಳ ಕೇಳಿದ್ರೆ ಗೊತ್ತಾಗತ್ತೆ, ನಿಮ್ಮ ಗಂಡದ ಕೇಳಿದ್ರೆ ಗೊತ್ತಾಗತ್ತೆ, ನೀವು ಬಾಯಿ ಬಿಡಲ್ಲ. ಸ್ಮಿತಾ ಕತೆ ಏನು? ದಿಸ್ ಇಸ್ ನಾಟ್ ಅಬೌಟ್ ಅದರ್ ಪೀಪಲ್, ವಾಟ್ ಅಬೌಟ್ ಯುವರ್ಸ್? ಮುರುಳಿ ಸಬ್ಸ್ಕ್ರಿಪ್ಷನ್ ವಿಲ್ ಫೈಂಡ್ ಔಟ್ ಮುರುಳಿ, ವಾಟ್ ಅಬೌಟ್ ಯು? ಅವ್ರದ್ದು ಕೇಳಿದ್ರೆ ಹೇಳ್ತಾರ, ನಿಮ್ಮ ನಿಮ್ಮ ಸಮಸ್ಯೆ ಹೇಳ್ತಾರ, ನಿಮ್ದು ಹೇಳ ಈಗ. ಸ್ವಲ್ಪ ಫ್ರೀ ನಿಮ್ ಕದೇ ಏನ್ರಿ? ಎಲ್ಲ ಸಮಾಜದಿಂದ ಪಿಕಪ್ ಮಾಡಿರೋದು ಬೇಸಿಕಲಿ. ಈಗೆಲ್ಲ ಡಿಸೋನ್ ಮಾಡ್ತಿದ್ದೀರ? ಅಲ್ಲ, ನೀವು ಮಾಡಿದ್ರೆ ನಿಮ್ಗೆ ದುಃಖ ಆದ್ರೆ ತೊಂದರೆ ಕೊಡ್ತಾ ಇದೆ ಅಂತ, ಅಥವಾ ಬೇರೆಯವ್ರು ಮಾಡಿದ್ರೆ ಬೇರೆ ಮಾಡಿದ್ರೆ ನಿಮ್ಗೆ ದುಃಖ ಆದ್ರೆ ತೊಂದರೆ ಕೊಡ್ತಾ ಇದೆ. ಡಿಸ್ಟರ್ಬಿಂಗ್ ಇಟ್ಕೊಂಡ್ಬಿಡು ಅಂತ ರೈಟ್. ನೀವು ಪೋಸ್ ಮಾಡಿ ನೀವು ಎಲ್ಲಿರ್ತೀರ ಈಗ, ಒದೇ ತಿನ್ಬೇಕಾಗುತ್ತೆ ಸೊಸೆಗೆ, ನಿಮ್ ಸೇಫ್ಟಿ ನೀವು ನೋಡ್ಕೋ, ಅದೇ ಪ್ರಾಬ್ಲಮ್. ತಿನ್ನಿಸ್ಕೊಳಕ್ ರೆಡಿ, ಬಟ್ ಕೊಡ.
ಅದೇ ಕೊಟ್ಟರೆ ಜೈಲಲ್ಲಿ ಇರ್ತೀರ. ಸೊ ಮುಳ್ಳಿ ಕತೆ ಏನ್ರಿ ಹೇರ್ ಸ್ಟೈಲು ನಿಮ್ದೇನು ಗೊತ್ತಿಲ್ಲ. ಸಿ ಆಜ್ಞಾ ಚಕ್ರ ಇಸ್ ಅಬೌಟ್ ಐಡಿಯಾಸ್. ಪೀಪಲ್ ಹ್ಯಾವ್ ವೆರಿ ಸ್ಟ್ರಾಂಗ್ ಐಡಿಯಾಸ್ ಆ್ಯಂಡ್ ದಟ್ ಐಡಿಯಾಸ್ ಹಾರ್ಮ್ಸ್ ದೆಮ್ಸೆಲ್ಸ್ ಆ್ಯಂಡ್ ಅದರ್ಸ್ ಆಲ್ಸೋ. ಐ ಆಮ್ ಆಸ್ಕಿಂಗ್ ಈಚ್ ಆಫ್ ದೆಮ್ ವಾಟ್ ಆರ್ ದಿ ಸ್ಟ್ರಾಂಗ್ ಐಡಿಯಾಸ್ ವಿತ್ ದೇ ಹ್ಯಾವ್ ವಿತ್ ದೇ ಟ್ರಬಲ್ ಕಾನ್ಸೆಪ್ಟ್ಸ್ ಅದನ್ನ ಆಬ್ಸೆಷನ್ಸ್ ವಾಟ್ ದೇ ಡೂ ಬಟ್ ಬೆಸ್ಟ್ ಕಮ್ಸ್ ಬೆಸ್ಟ್ ಕಮ್ ಕಮ್ಸ್ ಬೇಸ್ಟ್ ಆನ್ ದಿ ಐಡಿಯಾಸ್. ಸೊ ವಿಚ್ ರಿಲಿಜನ್ ಇಸ್ ಗ್ರೇಟೆಸ್ಟ್ ರಿಲಿಜನ್ ಇನ್ ದ ವರ್ಲ್ಡ್? ವರ್ಲ್ಡ್ ನೋ, ಮೈ ರಿಲಿಜನ್ ಇಸ್ ಗ್ರೇಟ್. ಓಕೆ, ಐ ಕ್ಯಾನ್ ಕಿಲ್ ಅದರ್ಸ್. ವೈ ಮೈ ರಿಲಿಜನ್ ಇಸ್ ವೈ ಮೈ ರಿಲಿಜನ್ ಇಸ್ ಗ್ರೇಟ್ ಬಿಕಾಸ್ ಐ ಆಮ್ ಬಾರ್ನ್ ಇನ್ ದ ರಿಲಿಜನ್. ಸಮ್ ಐಡಿಯಾಸ್ ರೈಟ್. ನಿಮ್ದೇನು ರೀ ಟೈಮ್ ಕೀಪ್ ಅಪ್ ಮಾಡೋದಕ್ಕೆ? ಹಾಂ, ಅದಕ್ಕೆ ನಾನು ಇದು ಮಾಡಿ ಸ್ಟಡಿ ಮಾಡ್ತೇನೆ. ಸೊ ನಾನು ಟೈಮ್ ಕೀಪ್ ಅಪ್ ಮಾಡ್ತೀನಿ ಬಟ್ ಬೇರೆಯವರು ನನ್ನ ಸಿಸ್ಟರ್. ಅಲ್ಲ, ಅದು ಆಕ್ಷನ್. ಅದು ಏನು ಐಡಿಯಾದಿಂದ ಬರ್ತಾ ಇದೆ ಅಂತ. ವೈ ಟೈಮ್ ಈಸ್ ಇಂಪಾರ್ಟೆಂಟ್ ಅಂತ ಐಡಿಯಾ ಏನಿದೆ ನಿಮ್ಮ ಒಳಗೆ? ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದರ್ ಇಸ್ ಅ ಬೇಸಿಕ್ ಐಡಿಯಾ. ಆ ಬೇಸಿಕ್ ಐಡಿಯಾ ಎಕ್ಸ್ಪ್ರೆಷನ್ ಟೈಮ್ ಕೀಪ್ ಅಪ್. ಆ ಬೇಸಿಕ್ ಐಡಿಯಾ ಏನು? ಕಾಲ ಮುಂದಕ್ಕೆ ಹೋದ್ರೆ ತೆಲಗ ತಿರ್ಗ ಸಿಗಲ್ಲ ಅಲ್ವಾ? ಸೊ ಟೈಮ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ಸ್ ವ್ಯಾಲ್ಯೂಯಬಲ್, ಇಟ್ ಇಸ್ ಪ್ರಾಕ್ಟಿಕಲ್. ಓಕೆ, ಆದರೆ ರಿಯಾಲಿಟಿ ಇಸ್ ಟೈಮ್ಲೆಸ್. ದೇರ್ ಇಸ್ ನೋ ಟೈಮ್ ಇನ್ ದಿ ಯೂನಿವರ್ಸ್. ಇದೇ ವಿಷಯಕ್ಕೂ ನನಗೆ ತುಂಬಾ ಇರಿಟೇಟ್ ಆಗ್ತಾ ಇರ್ತೀನಿ. ಅಲ್ಲ, ನಾನು ಹೇಳ್ತಾ ಇರೋದು ಎಲ್ಲ ವ್ಯವಹಾರ ಬೇಕೇ ಬೇಕು, ವ್ಯವಹಾರ ಬೇಕೇ ಬೇಕು. ಆದ್ರೆ ನಿಮ್ಗೆ ಗೊತ್ತಿರಬೇಕು ಟೈಮ್ಲೆಸ್ನೆಸ್ ಇಸ್ ದ ರಿಯಾಲಿಟಿ. ದರ್ ಇಸ್ ನೋ ಟೈಮ್ ಕಾಲ್ ಟೈಮ್, ದರ್ ಇಸ್ ನಥಿಂಗ್ ಕಾಲ್ ಟೈಮ್ ಅಂತ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದೆಯಾ ಟೈಮ್ ಇಲ್ಲ ಅಂತ? ಅಲ್ಲ, ವ್ಯವಹಾರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಟ್ರಾನ್ಸಾಕ್ಷನ್ ಇಸ್ ಟ್ರಾನ್ಸಾಕ್ಷನ್, ರಿಯಾಲಿಟಿ ಇಸ್ ರಿಯಾಲಿಟಿ. ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ರೈಟ್, ಕ್ಲೀನ್ಲೆಸ್ ಫೋಬಿಯಾ ಬಂತು. ಅಲ್ಲ ರೀ ನೋಡಿ, ಇಲ್ಲೇ ಇದನ್ನೇ ಕಲಿಬೇಕಾದ್ರೆ ನಾವು ಏನೇ ಮಾಡ್ತಾ ಇದೀವಲ್ಲ, ನಾವು ಅದನ್ನ ಮಾಡಿ ಸರಿಯಾಗಿ ನಾನು ನೋಡಿದಾಗ ಅದು ನನ್ನ ಬಗ್ಗೆ ಅರಿವು ಬರ್ತದೆ. ಓಕೆ, ನೀವು ಕ್ಲೀನ್ಲೆಸ್ ಅಂತ ಹೇಳಿದೆ ಅಲ್ಲ, ಅದು ಬರೀ ಎಕ್ಸ್ಪ್ರೆಷನ್. ಅದು ಅದು ಆ ಎಕ್ಸ್ಪ್ರೆಷನ್ ಯಾವ ಭಾವನೆಯಿಂದ ಬಂತು ಅದನ್ನು ಅರ್ಥ ಮಾಡ್ಕೋ, ಅದನ್ನು ರಿಪೇರಿ ಮಾಡ್ಕೋ. ಯಾವ ಭಾವನೆಯಿಂದ ಕ್ಲೀನ್ಲೆಸ್ ಭಾವನೆ ಬಂತು? ನೀವು ದಿಸ್ ಇಸ್ ಆಕ್ಚುಲಿ ಎರಡು ಭಾಗ ಇದೆ. ಒಂದು ಕ್ಲೀನ್ಲೆಸ್ ಇಸ್ ಎಕ್ಸ್ಟರ್ನಲ್, ಅದು ಒಂದು ಅದಕ್ಕೊಂದು ಲಿಮಿಟ್ ಇದೆ. ಅದು ಅತಿ ಆದಾಗ ಅದಕ್ಕೆ ಒಂಥರ ವಿಪರೀತ ಅಂತ ಹೇಳ್ತಾರೆ. ಸೊ ನಿಮ್ದು ಅತಿನೋ ವಿಪರೀತನೋ? ಅದಕ್ಕೊಂದು ಸಣ್ಣ ಕತೆ ಹೇಳ್ತೇನೆ, ಶೇಕ್ಸ್ಪಿಯರ್ ಕತೆ ಹೇಳ್ತೇನೆ. ಶೇಕ್ಸ್ಪಿಯರ್ ನಾಟಕದಲ್ಲಿ ಒಬ್ಳು ಹೆಂಗಸಿದ್ದಾಳೆ. ಅವಳು ಏನು ಮಾಡ್ತಾಳೆ, ರಾತ್ರಿ ಮಲಗಿದ್ದಾಗ ಏಳೋದು, ಕೈ ತೊಳೆಯೋದು, ಮಲಗೋದು, ಪುನಃ ಕೈ ತೊಳೆಯೋದು. ರಾತ್ರಿ ನಿದ್ದೆ ಮಾಡಲ್ಲ ಅವಳು, ಪುನಃ ಪುನಃ ಓಸಿಡಿ, ಪುನಃ ಪುನಃ ಕೈ ತೊಳೆದು ಮಲಗೋದು. ಗಂಡ ಕೇಳ್ತಾನೆ ಯಾಕೆ ಅಂತ, ಕೈ ಕ್ಲೀನ್ ಮಾಡೋಕ್ಕೆ ಅಂತ. ಅಲ್ಲ ಕ್ಲೀನ್ ಆಗಿದೆಯಲ್ಲ ಅಂತ. ಇಲ್ಲ ಇಲ್ಲ ಕ್ಲೀನ್ ಆಗಿಲ್ಲ ಅಂತೇಳಿ ಪುನಃ ತೊಳ್ಕೊಳ್ಳೋದು. ಹಾಂ, ಯಾಕಂದರೆ ತೊಳ್ಕೊಳ್ಳೋದು ಆ್ಯಕ್ಷನ್. ಆ್ಯಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅಲ್ಲಿ ಒಳಗಡೆ ಫೀಲಿಂಗ್ ಏನೆಂದರೆ, ಅವಳು ಸಣ್ಣ ಬೇರೊಬ್ಬನನ್ನು ಕೊಲೆ ಮಾಡಿದ್ಲು, ಕೊಲೆ ಮಾಡಿದಾಗ ಕೈಯಲ್ಲಿ ರಕ್ತ ಹತ್ಕೊಂಡಿತ್ತು. ಆ ಫೀಲಿಂಗ್ ಒಳಗಿದೆ, ಅದನ್ನು ತೊಳ್ಕೊಳ್ಳಿಕ್ಕೆ ಅದು ರಕ್ತ ಹೋಗ್ಬಿಡಿದೆ. ಈಗ ಪುನಃ ಅದು ಬರ್ತದೆ. ಸೊ ಹಾಗಾಗ್ಬಿಟ್ಟು ನಾವು ಏನೇ ಮಾಡ್ತಿರಲ್ಲ, ಏನೇ ಭಾವನೆ ಇಟ್ಕೊಂಡಿಲ್ಲ, ಅದ್ರ ಹಿಂದೆ ಆ ಫೀಲಿಂಗ್ ಅರ್ಥ ಮಾಡ್ಕೊಂಡ್ರೆ ನಮ್ಮ ಆತ್ಮಜ್ಞಾನ ಬೆಳೀತದೆ. ಇಲ್ಲಿ ನಾವೇನಾಗುತ್ತೆ, ಅಲ್ಲಿ ಗಟ್ಟಿ ಕುತ್ಕೊಂಡ್ಬಿಡ್ತೇವೆ ಅಜ್ಞಾನದಲ್ಲಿ. ಅಲ್ಲ, ಒಂದು ಅದು ಎಷ್ಟು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಆಗಿರೋದು ಏನು ತಪ್ಪಿಲ್ಲ. ಆದರೆ ನಾವು ಏನಾದ್ರು ಅತಿಯಾಗಿ ಮಾಡ್ತೇವೆ, ಅದು ನಮ್ಗೆ ದುಃಖ ಆಗುತ್ತೆ, ಬೇರೆಯವ್ರಿಗೆ ದುಃಖ ಆಗುತ್ತೆ. ಅಲ್ಲಿ ಏನು ಅಲ್ಲಿ ಒಳಗಡೆ ಅದು ಯಾಕೆ ಅಂತ ನೋಡ್ಬೇಕು ನಾವು. ಮೊಮ್ಮಗನಿಗೆಲ್ಲ ಊಟ ಮಾಡಿಸೋ ಎಲ್ಲ ಇದು ಮಾಡಿ ಕ್ಲೀನಾಗಿ, ಅದು ಚಿಕ್ಕವಳಿಂದ ರೂಢಿ ಆಗಿಬಿಟ್ಟಿದೆ. ಕ್ಲೀನ್ ಮಾಡೋದು ಅವ್ರು ಹೇಳ್ತಾರೆ. ಪ್ರಶ್ನೆ, ನೀವು ಏನು ಮಾಡ್ತೀನಿ ಅಂದಿಲ್ಲ, ನೀವು ಯಾಕೆ ಮಾಡ್ತೀನಿ ಅಂತ ಕೇಳಿದೆ ನಾನು. ಆ ಯಾಕೆ ಅಂದರೆ ಓಕೆ, ಕ್ಲೀನ್ ಮಾಡಲಿಕ್ಕೆ ಫೈನ್, ಅದನ್ನು ಸ್ವಲ್ಪ ಮಾಡಿ ಸಾಕು. ವಿಪರೀತ ಯಾಕೆ ಮಾಡ್ತೀನಿ ಅಂದ್ರೆ ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಹುಡುಕ್ಬೇಕು. ಯಾಕೆ ಅಂತ ಗೊತ್ತಿಲ್ಲ,
ಬಟ್ ಯಾವುದೇ ಒಂದು ವಸ್ತು ಸ್ಟ್ರೈಟ್ ಆಗಿ ಇಲ್ಲದೆ ಇದ್ರೆ ಎಲ್ಲ ಪ್ರಪಂಚ ಮರ್ತು ಹೋಗಿ ಗಮನ ಎಲ್ಲ ಅಲ್ಲೇ ಇರುತ್ತೆ, ಸ್ಟ್ರೈಟ್ ಮಾಡ್ಬೇಕು ಸ್ಟ್ರೈಟ್ ಮಾಡ್ಬೇಕು ಅಂತ. ಏನು ಭಾವನೆ ಇದೆ ಒಳಗಡೆ ಅಂತ ಪ್ರಶ್ನೆ ಏನು ಅಂದ್ರೆ, ಪ್ರಶ್ನೆ ನೋಡಿ ಅದ್ರಲ್ಲಿ ಏನು ಅದೇ ಆ ಭಾವನೆ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತದೆ, ಗೊತ್ತಾಗ್ತಲ್ಲ. ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಹ್ಯಾಸ್ ಟು ಬಿ ಪರ್ಫೆಕ್ಟ್ ಅನ್ನೋ ಫೀಲಿಂಗ್ ಇದೆ. ಓಕೆ, ದಟ್ಸ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಈಸ್ ಪರ್ಫೆಕ್ಟ್ ಆಸ್ ಇಟ್ ಈಸ್. ಅರ್ಥ ಆಗಿಲ್ಲ ನಿಮಗೆ? ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಈಸ್ ಪರ್ಫೆಕ್ಟ್ ಬೈ ಇಟ್ ಸೆಲ್ಫ್. ದಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಟು ಬಿ ಕರೆಕ್ಟೆಡ್. ಓಕೆ, ಸೊ ನಿಮ್ಮಲ್ಲಿ ಆ ಕ್ಲೀನ್ನೆಸ್ ಯಾಕಿದೆ ಅಂತ ನಿಮ್ಮಲ್ಲಿ ನೀವು ನೋಡ್ಕೋಬೇಕು. ಓಕೆ, ನಿಮ್ಮಲ್ಲಿ ಆ ಟೈಮ್ ವ್ಯವಹಾರಕ್ಕೆ ಟೈಮ್ ಬೇಕೇ ಬೇಕು, ಕರೆಕ್ಟಾಗಿ ಇರಬೇಕು. ಬಟ್ ಅದು ಓವರ್ ಆಗಿಬಿಟ್ರೆ ಅದು ಯಾಕೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ವಾಟ್ ಅಬೌಟ್ ಯು ಗಾಯತ್ರಿ? ಯು ಅಂಡರ್ಸ್ಟ್ ದ ಕ್ವೆಶ್ಚನ್? ಸೊ ವಾಟ್ ಇಸ್ ದಟ್? You have to ask Prasad. No, don't tell me. Don't bring other person here. You have to no, tell about me. You have to ask Prasad. Don't have anybody here. I have to ask you only. Mm-hmm. Tell me. The same thing like discipline issues at home. Nobody likes it. See, please understand, don't hide. Okay? Something which causes hurt to you and others is a Ajna chakra block. ಅಲ್ಲ, ಡಿಸಿಪ್ಲಿನ್ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಡಿಸಿಪ್ಲಿನ್ ಇರಲೇಬೇಕು, ಸಂಸ್ಕಾರ ಇರಬೇಕು, ಇರಲೇಬೇಕು. ಬಟ್ ಕ್ವೆಶ್ಚನ್ ಈಸ್, ಈಸ್ ಇಟ್ ಸೋ ಕ್ರಿಟಿಕಲ್ ದಟ್ ಯು ಶುಡ್ ವೇಸ್ಟ್ ಯುವರ್ ಟೈಮ್? ಎವ್ರಿಥಿಂಗ್ ಇನ್ ದ ರೈಟ್ ಅಮೌಂಟ್ ಈಸ್ ರೈಟ್, ಓವರ್ ಆರ್ ಅಂಡರ್ ಇಸ್ ಎ ಪ್ರಾಬ್ಲಮ್. ಓಕೆ, ಸೊ ನೌ ವಾಟ್ ಇಸ್ ಐಡಿಯಾ ವಿಚ್ ಇಸ್ ಯುವರ್ ಸ್ಟಕ್? A strong feeling which doesn't allow you to flow in life. I think one thing is whenever I interact with people in my office, I always hear them, they eat non-veg, they enjoy that. Something which I cannot handle and I end up fighting in that strong concept. Something I can't. So, eating non-veg is not acceptable to me, right? Yeah, it's not acceptable to me as long as it's fine, but I cannot fight with the whole world for that, no? You know who is the greatest non-vegetarian? Shiva. Because after destroying the entire universe, he eats the whole universe. ಪ್ರಳಯಾಂತಕ. ಸೊ ಇನ್ ದಿ ಯೂನಿವರ್ಸಲ್ ಸೆನ್ಸ್ ದಸ್ ಥಿಂಗ್ಸ್ ಆರ್ ವೆರಿ ಡಿಫ್ರೆಂಟ್. ಓಕೆ, ಅರ್ಥ ಆಯ್ತಾ? ಆಜ್ಞಾ ಚಕ್ರ ಅಂದರೆ ಅದರ ಮುಖ್ಯವಾದ ಅಜ್ಞಾನ ಅಂದರೆ ಏನದು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಭ್ರಮೆ, ರೈಟ್? ಆ ದೇಹ ನಾನು ಅನ್ನೋದು ಗೊತ್ತಾಗುತ್ತೆ ಹೇಗೆ, ನಿಮ್ಗೆ ಹೇಳ್ಕೊಟ್ಟಿದ್ದಲ್ಲ ಅಲ್ಲ, ಈಗ ಅರ್ಥ ಆಗಿದೆಯಾ? ಹೇಗೆ ನನಗೇನು ಅನುಭವ ಬರ್ತದೆ, ಕಾಣ್ತದೆ, ಅದು ನಾನಲ್ಲ. ದೇಹ ಕಾಣ್ತದೆ, ನಾನಲ್ಲ. ವಾಟ್ ಐ ಕ್ಯಾನ್ ಸಿ, ಐ ಆಮ್ ನಾಟ್. ದ ಮೈಂಡ್ ಐ ಕ್ಯಾನ್ ಸಿ, ಐ ಆಮ್ ನಾಟ್. ದ ಫೀಲಿಂಗ್ ಐ ಕ್ಯಾನ್ ಸಿ ಅಂದರೆ ಎಕ್ಸ್ಪೀರಿಯನ್ಸ್, ನಾನಲ್ಲ. ಹಾಗೆ ಶುದ್ಧವಾದ ನಾನ ಕೂತ್ಕೋಬೇಕು. ಅರ್ಥ ಆಗಿದೆ? ಇದಕ್ಕೆ ಆಜ್ಞಾ ಚಕ್ರ ಅಧಿದೇವತೆ ಗುರು. ಗುರು ಅಂದರೆ ಸಾಕಾರ ರೂಪ. ಓಕೆ, ಆ ಗುರು ಅಂದರೆ ಯಾರು ಮತ್ತೆ ಹೇಗಿರ್ತಾರೆ? ಗುರುವಿನ ಲಕ್ಷಣ ಏನು? ಅಲ್ಲ, ಗುರು ಅಂದ್ರೆ ಯಾರು ಅಂತ ಪ್ರಶ್ನೆ. ಎಂತ ದಾರಿ ಅದು? ಸಿ, ಅಜ್ಞಾನವನ್ನು ನಿವಾರಣೆ ಮಾಡುವನೇ ಗುರು ಅಂತ. ಗುರು ಎಲ್ಲಿದ್ದಾನೆ? ಅಖಂಡ
మండలాకారం మండలాకారం వ్యాప్తం వ్యాప్తం ఏన చరాచరం ఏన చరాచరం తత్పదం తత్పదం దర్శితం ఏన దర్శితం ఏన తస్మై శ్రీ గురవే నమః గురవే నమః. ಇಡೀ ವಿಶ್ವವನ್ನ ವ್ಯಾಪ್ತನಾಗಿದ್ದಾನೆ ಗುರು, ಅಖಂಡ. ಹೇಗೆ ಇಡೀ ವಿಶ್ವವನ್ನ ವ್ಯಾಪ್ತನಾಗಿದ್ದಾನೆ ಗುರು, ಹೇಗೆ ಹೇಳಿ ನೋಡೋಣ. ಗುರು ಇಲ್ದಿದ್ದ ಜಾಗ ಇಲ್ಲ ಅಂತ. ಗುರು ಅಂದ್ರೆ ಅರಿವು, ಅವೇರ್ನೆಸ್. ಅವೇರ್ನೆಸ್ ಈಸ್ ಗುರು, ಅರಿವು. ಟೆಲ್ ಮಿ ವಿಚ್ ಪ್ಲೇಸ್ ದೇರ್ ಇಸ್ ನೋ ಅವೇರ್ನೆಸ್. ವಾಟ್ ಈಸ್ ದಿಸ್? ಏನಿದು ಗ್ಲಾಸ್ ಅಂತ ಗೊತ್ತಾಗಿದೆ ಹೇಗೆ? ಅರಿವಿನಲ್ಲಿ. ಅಲ್ಲಿ ಕುರ್ಚಿ ಇದೆ ಅಂತ ಗೊತ್ತಾಗುದು ಹೇಗೆ? ಸೂರ್ಯ ಇದೆ ಅಂತ ಗೊತ್ತಾಗುದು ಹೇಗೆ? ಅರಿವಿದ್ದಕ್ಕೆ ನಮ್ಗೆ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಗುರು, ಗುರು ಎಲ್ಲ ವಿಶ್ವದಲ್ಲಿ ವ್ಯಾಪ್ತನಾಗಿದ್ದಾನೆ. ಅರ್ಥ ಆಯ್ತಾ? ಮತ್ತೆ ಎಲ್ಲರೂ ಗುರುಗಳೇ. ತಾಯಿ ಮೊದಲನೇ ಗುರು. ಯಾಕೆ? ಮಗುವಿಗೆ ಮಾತಾಡ್ಲಿಕ್ಕೆ ಹೇಳ್ಕೊಡ್ಲು, ಊಟ ಮಾಡ್ಲಿಕ್ಕೆ ಹೇಳ್ಕೊಡ್ಲು, ಬದುಕ್ಲಿಕ್ಕೆ ಕೊಡ್ಲು. ತಂದೆ ಎರಡನೇ ಗುರು. ಟಿ ವಿ ಮೂರನೇ ಗುರು, ಅಥವಾ ಟಿ ವಿ ಮೊದಲನೇ ಗುರು, ತಾಯಿ ತಂದೆ. ಮೊಬೈಲ್ ಫೋನು ಸೊ ನಾವು ಏನೇನೋ ವಿಷಯಗಳನ್ನ ಕಲಿತೇವೆ, ಆಯ್ತಾ? ಆ ವಿಷಯಗಳನ್ನ ಕಲಿಸೋದಕ್ಕೆಲ್ಲ ಗುರು ಅಂತ ಹೇಳೋದು. ನೆಕ್ಸ್ಟ್, ನಿಮ್ಮ ಸ್ನೇಹಿತರು, ನಿಮ್ಮ ಸ್ಕೂಲ್ ಟೀಚರು, ನಿಮ್ಮ ಸೈನ್ಸ್ ಟೀಚರು, ಮ್ಯಾಥಮೆಟಿಕ್ಸರು, ಕಲಿಸುವವನು ಗುರು. ಅದು ಅರ್ಥ ಆಗಬೇಕಾದ್ರೆ ನಮ್ಗೆ ಅಲ್ಲಿ ಅರಿವಿರಬೇಕು. ಕಲಿಯೋದು ಗುರು. ಹಾಗಾಗ್ಬಿಟ್ಟು ಗುರು ತತ್ವ ಅಂದರೆ ಎಲ್ಲ ದೇವತೆಗಳಿಂದ ಮೀರಿದ ತತ್ವ. ಯಾಕಂದ್ರೆ ದೇವತೆಗಳು ಅರಿವಿರಬೇಕಲ್ಲ. ಆ ದೇವತೆಗಳು ಕಣ್ಣಲ್ಲಿ ಕಣ್ಣಲ್ಲಿ ನೋಡಿದ್ರೆ, ಕಣ್ಣ ಕಾಣಬೇಕಾದ್ರೆ ಅರಿವಿರಬೇಕಲ್ಲ. ಆ ಅರಿವಿಗೆ ಗುರು ತತ್ವ ಅಂತ ಹೇಳೋದು. ಸೊ ನಮ್ಮ ದೇಶದಲ್ಲಿ ಅಥವಾ ಎಲ್ಲಿ ವಿಶ್ವದಲ್ಲಿ ಗುರು ತತ್ವಕ್ಕೆ ಶ್ರೇಷ್ಠವಾದ ಸ್ಥಾನ ಅಂದರೆ ಗುರುವೇ ಅರಿವು. ಓಕೆ, ಇಂದ್ರ ದೇವತೆ, ಇಂದ್ರ ದೇವತೆ ಭಾಳ ಶಕ್ತಿಶಾಲಿ. ಇಂದ್ರನ ಅರಿವು ಇದೆಯಾ? ಹೌದು. ಅರಿವು ಇಲ್ಲದಿದ್ದರೆ ಇಂದ್ರನ ಎಂಥ ಶಕ್ತಿ ಏನು ಉಪಯೋಗ ಆಗುತ್ತೆ? ಆ ಅರಿವು ಗುರು, ಅವೇರ್ನೆಸ್. ಅರ್ಥ ಆಗ್ತೀಯಾ? ನಿಮಗೆ ಹೇಳ್ಕೊಳ್ಳಿಕ್ಕೂ ಅವ್ರಿಗೆ ಅರಿವು ಇರಬೇಕು, ಕೇಳೋರಿಗೂ ಅರಿವು ಇರಬೇಕು. ಅದಕ್ಕೆ ಗುರು, ಅರಿವೇ ಗುರು. ಗುರು ಇಲ್ಲದ ಜಾಗ ಇಲ್ಲ. ಆ್ಯಕ್ಚುಲಿ ಗುರು ಮಾತ್ರ ಇದ್ದಾನೆ, ಬೇರೆ ಯಾವುದೂ ಇಲ್ಲ. ಅರ್ಥ ಆಗ್ತೀಯಾ? ಯಾವ ದೇವತೆಗಳು ಗುರುವಿನ ಮುಂದೆ ಏನೂ ಅಲ್ಲ. ಗುರು ಅಂದರೆ ಅರಿವು. ಅರ್ಥ ಆಯ್ತಾ? ಹೆಂಗೆ ಅರ್ಥ ಆಯ್ತಾರಮ್ಮ? ಅವೇರ್ನೆಸ್. ಇಫ್ ಅವೇರ್ನೆಸ್ ಇಸ್ ನಾಟ್ ವಾಟ್ ಬ್ರಹ್ಮಾಜಿ ವಿಲ್ ಡು, ಓಕೆ, ನಥಿಂಗ್ ವಿಲ್ ಡು. ಆಯ್ತಾ? ಸೊ ನಮ್ಗೆ ಎಲ್ಲರೂ ಸಿಗೋರು ಗುರುಗಳೇ. ಹಾಗಿದ್ರೆ ನಮ್ಗೆ ಯಾರೋ ಕೆಟ್ಟ ಅಭ್ಯಾಸ ಹೇಳಿಕೊಡ್ತಾರೆ, ಅವ್ರ ಗುರುನ? ಉಷಾ, ಹಾಂ, ನಮ್ಗೆ ಕೆಟ್ಟ ಅಭ್ಯಾಸ ಹೇಳ್ಕೊಡ್ರಿ, ಅವ್ರ ಗುರುನ? ಕೆಟ್ಟ ಅಭ್ಯಾಸ ಹೇಳ್ಕೊಡೋ ಗುರುನ ಅಲ್ಲ, ಕೆಟ್ಟ ಅಭ್ಯಾಸ ಹೇಳ್ಕೊಡೋ ಗುರು ಅಲ್ಲ ಅಂತ ಹೇಳ್ತಾರೆ ಅವರು. ಯಾರು ಒಪ್ಕೊಳ್ತೀರಾ ಬೇರೆಯವರು? ಮೈತ್ರಿ ಕೆಟ್ಟ ಅಭ್ಯಾಸ ಹೇಳಿಕೊಟ್ಟವರು ಗುರು. ಅವ್ರ ಜೀವನದಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ. ಏನು ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ. ನಿಮ್ಗೆ ಯಾರೋ ಬೈತಾ ಇರ್ತೀನಿ, ನಾ ಹೇಳ್ತೀನಿ ಬೈಯೋದು ನಿಮ್ಮನ್ನ. ಅವ್ರ ಗುರುಗಳ ಯಾಕೆ ನಿಮ್ಮನ್ನ ಆತ್ಮಜ್ಞಾನ ಕಡೆಗೆ ಹೋಗ್ತಾ ಇದ್ರಲ್ಲ, ಕಳ್ಕೊಳ್ತಾರೆ. ಅದಕ್ಕೆ ಪುರಂದ್ರಾಸ ಹೇಳಿದ್ರು, ನಿಂದಕರು ಇರಬೇಕಯ್ಯ ನಿಂದಕರು ಅಂತ. ಹಂದಿ ಇದ್ದಾಗೆ ಅಂತ. ಹಂದಿ ಇದ್ರೆ ಏನ್ ಮಾಡ್ತಾರೆ? ರಸ್ತೆ ಎಲ್ಲ ಕ್ಲೀನ್ ಮಾಡ್ತದೆ. ಸೊ ನಿಮ್ಮ ಎಲ್ಲವನ್ನು ಕ್ಲೀನ್ ಮಾಡೋರು ನಿಮ್ಗೆ ಆಕ್ಚುಲಿ ಗ್ರೇಟೆಸ್ಟ್ ಗುರುಗಳಿದಾರ, ನಿಮ್ಮನ್ನು ಬೈಯೋರು. ಆ್ಯಂಡ್ ನನ್ನ ನಿಜವಾದ ಎಕ್ಸ್ಪೀರಿಯನ್ಸ್ ಇನ್ ಲೈಫಲ್ಲಿ ಇದು. ಓಕೆ, ನಾನು ಏನು ಅರ್ಥ ಮಾಡಿಕೊಂಡೆ, ದಿ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ದಿಸ್ ಥಿಂಗ್ ಗುರು ಈಸ್ ದ ಪರ್ಸನ್ ಹೂ ಕೀಪ್ಸ್ ಆನ್ ಕ್ರಿಟಿಸೈಸಿಂಗ್. ಓಕೆ, ಸೊ ನಾನು ಆ್ಯಕ್ಚುಲಿ ವೇಳೆ ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ಮಾಡಿದೆ. ಆ್ಯಂಡ್ ವಿ ಟ್ರೈ ಟು ಸೆಲ್ ಇಟ್. ತುಂಬ ಜನ ಬರ್ತಾಯಿದ್ರು, ಭಾಳ ಜನ ಅದನ್ನು ಎಸ್ ಎಸ್ ವೆರಿ ಗುಡ್ ಪ್ರಾಡಕ್ಟ್, ವೆರಿ ಗುಡ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಕೆಲವರು ಮಾತ್ರ ತುಂಬ ಕ್ರಿಟಿಸೈಸ್ ಮಾಡ್ತಿದ್ರು, ತುಂಬ ಬೈತಾಯಿದ್ರು ಪ್ರಾಡಕ್ಟಿಗೆ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಓಕೆ, ಇದರ ಬಿರಿ ಬೀಳು, ಅದು ಸರಿ ಇಲ್ಲ ಇದು ಸರಿ ಇದೆ ಹಾಕಿದೆ ಇದು ಹಾಕಿದೆ ಅಂತ.
then I realized that people who say it's very good product, they are only lip service they are doing. The people who want to buy the product, they are criticizing. Okay? Improvement in Dari. They are telling the improvement. And ultimately I found that those who only criticize, only they buy the product. Those who appreciate the product, they don't buy. They just say, oh, this product is good. I'll say, hey, it's good, good. And nijavagalu criticize martala. Avaru nijavagalu, they are actually, hey, I have to spend some money. Is it good? That really value martada. Value for money. ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ರಿಯಲ್ ಗುರುಗಳು ಅಂದರೆ ನಿಮ್ಮನ್ನು ಆತ್ಮಜ್ಞಾನ ಕಡೆ ಹೋಗು ಅಂದರೆ ನಿಮ್ಮನ್ನು ಕ್ರಿಟಿಸೈಸ್ ಮಾಡೋರು. ರಿಯಲ್ ಗುರು ಇನ್ ಯುವರ್ ಲೈಫ್ ಈಸ್ ಫೋರ್ ಟ್ರಬ್ಲಿಂಗ್ ಯು. ಓಕೆ, ಸೋ ಮೈ ಫಸ್ಟ್ ಅಂಡ್ ಫಾರ್ ಎವರ್ ಗುರು ಇಸ್ ಮೈ ಹಸ್ಬೆಂಡ್. ಎವ್ರಿಥಿಂಗ್ ಇದು ಮಾಡಬೇಡ, ಇದು ಸರಿಯಾಗಿಲ್ಲ, ಅದು ನೋಡ್ಬೇಡ, ಇದು ಕೂರ್ಬೇಡ. ಸೊ ನಿಮ್ಮನ್ನ ಆ ಆತ್ಮಜ್ಞಾನದ ಕೆಳಗೆ ಪುಷ್ ಮಾಡ್ತಾರಲ್ಲ ಅವರು, ಯಾಕಂದ್ರೆ ನಾನು ಕ್ರಿಟಿಸೈಸ್ ಮಾಡಿದ್ರೆ ಹೋಗೋದೇ ಇಲ್ಲ. ನಿಮ್ಮನ್ನ ಬೆಂಕಿಯಲ್ಲಿ ಹಾಕಿ ಸುಡ್ತಾರಲ್ಲ ಅವರು ಗುರುಗಳು. ಅವರು ನಿಮಗೆ ತುಂಬಾ ಸಹಾಯ ಮಾಡ್ತಾ ಇದಾರೆ. ಸೊ ನೀವೇ ಬೈಕೊಳ್ತೀರ, ಅಯ್ಯೋ ನನ್ನ ಗಂಡ ಎಂತ ಕರ್ಮ ಇದಂತ, ವೈ ದಿಸ್ ಹಸ್ಬೆಂಡ್, ವೈ ದಿಸ್ ವೈಫ್ ಅಂತ. ಅಂಡ್ ಯು ಹ್ಯಾವ್ ಡನ್ ಎ ಲಾಟ್ ಆಫ್ ಗುಡ್ ಕರ್ಮ ಟು ಗೆಟ್ ಎ ಹಸ್ಬೆಂಡ್ ಹೂ ಇಸ್ ಫ್ರೈಂಗ್ ಯು. ಆಕ್ಚುಲಿ ಪೀಪಲ್ ಹೂ ಆರ್ ವೆರಿ ವೆರಿ ಕಂಫರ್ಟಬಲ್ ಇನ್ ಲೈಫ್, ದೇ ವಿಲ್ ನಾಟ್ ಗ್ರೋ. Not only here, they will not grow. Contentment and tara placid. Actually, Japanese idalla. After Second World War, they improved the country like anything. Okay? Dinakke 14 gante, 16 gante kelasa madidaru. And Japan desham build madidaru. 1990s, our biggest complaint, our children are lazy anta. They don't work for 8 hours anta. Avaru yaake madbeku, ella appa madidutu. Right? So the discontent and disturbance in life to pushes you to Atmadhana. That is the grace of God. You think grace of the God will come from light? It comes from the heat from the husband. It comes from the fire from your wife. ಸೊ ಕುಂತಿ ಅದಕ್ಕೆ ಕುಂತಿ ಅದಕ್ಕೆ ಆಶೀರ್ವಾದ ಕೇಳಿದ್ರೆ ಕೃಷ್ಣ ಹತ್ರ, ಪ್ಲೀಸ್ ಗಿವ್ ಮಿ ಆಲ್ವೇಸ್ ಟ್ರಬಲ್ ಸೊ ದಟ್ ಐ ಕ್ಯಾನ್ ಪಿಕ್ ಅಪ್ ಯು ಅಂತ. ಓಕೆ, ಅಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಿಮಗೆ ಪ್ರಪಂಚ ಯಾಕಿದೆ ಅಂತ ನಿಮ್ಗೇನು ಕ್ವಶನ್ ಇದೆಯಾ? ಜೀವನದಲ್ಲಿ ಏನು ಅರ್ಥ ಇದೆ ಅಂತ? ಪ್ರಪಂಚ ಇದೆ ನಿಮ್ಮನ್ನು ಬೇಯಿಸಿ ಪಕ್ಕ ಮಾಡಲಿಕ್ಕೆ. ದ ವರ್ಲ್ಡ್ ಇಸ್ ದೇರ್ ಓನ್ಲಿ ಟು ಬರ್ನ್ ಯು. ಓಕೆ, ಏನೋ ಅರ್ಥ ಆಯ್ತಾ? The world is there only to fry you, only to burn whatever you know. Okay? Understand? Whatever your attachment, whatever is there, it has to, the world will burn. The world is the fire actually. Benki. Shiva tane. Shiva. Destroy. So, nimage world alli meaning ide anta kelala. There is a meaning. It is a fire. It's cooking you, it's baking you, it's burning you. ನೋಡಿ, ಒಂದು ಆಕ್ಚುಲಿ ಒಂದು ಮಿಲಿಗ್ರಾಮ್ ಬಂಗಾರ ತೆಗಿಬೇಕಾದ್ರೆ ಒಂದು ಟನ್ ಮಣ್ಣನ್ನು ಸುಡಬೇಕು. ಒಂದು ಟನ್ ಅರ್ಥ ಎಷ್ಟು ಬರ್ನ್ ಟು ಗೆಟ್ 1 milligram ಆಫ್ ಗೋಲ್ಡ್. ಸೊ ಯು ಹ್ಯಾವ್ ಟು ಬಿ ಬರ್ನ್ ಇನ್ ಮೆನಿ ಮೆನಿ ಲೈಫ್ ಟೈಮ್ಸ್ ಟು ಗೆಟ್ 1 gram ಆಫ್ ಆತ್ಮಜ್ಞಾನ. So you think you curse your husband? No. Because you curse your wife? Actually you should be thankful. The grace of God is given right at home next to you. Otherwise you'll be very comfortable. Life is such a joy. You'll be in the addiction. Addicted to life. Right? So akhanda mandalakam, everything is guru. Pratyondu guru. ವ್ಯಾಪ್ತ ಗುರು ಇಲ್ಲದೆ ಜಾಗ ಇಲ್ಲ. ಅಂಡ್ ಗುರು ಇಸ್ ಗ್ರೇಟರ್ ದನ್ ಎನಿ ದೇವತಾ.
there is no great devata greater than the guru. Okay, when I say guru, not person, guru tattva. Akhanda mandala karam ella kada vyaptam yena characharam chara andre nadita irudu achara andre gudda neeru samudra adallu kalilikide. Okay, nadi neeru hege harithide hage nam jeevana haribeku ಆಕಾಶ ಹಾಗೆ ವಿಶಾಲಾಗಿದೆ ಹಾಗೆ ನಾವು ವಿಶಾಲಾಗಬೇಕು ಅಂತ ನಾವು ಕಲಿಬೇಕು ಪ್ರಾಣಿ ಪಶು ಪಕ್ಷಿಗಳಿಂದ ಎನ್ವೈರ್ಮೆಂಟಿಂದ. ತತ್ಪದಂ ದರ್ಶಿತಂ ಏನ ಕಡೆಗೆ ನಿಮ್ಮ ಜೀವನದಲ್ಲಿ ಒಬ್ರು ಗುರು ಬರ್ತಾರೆ. ಹಾಂ, ತತ್ಪದಂ ದ ಈ ಗುರು ಅಂದರೆ ಆಜ್ಞಾಚಕ್ರದ ಗುರು ಅಂದರೆ ಆ ಗುರುವಿಗೆ ಹೇಳ್ತಾರೆ ಅವರು ಎಲ್ಲ ಗುರುಗಳು ಸೇರಿ ಫೈನಲ್ ಗುರುಗೆ ತತ್ಪದಂ ದರ್ಶಿತನ ಏನ ತತ್ ಅಂದರೆ ನಿನ್ನನ್ನು ನೀನು ಬ್ರಹ್ಮ ಕಣಪ್ಪ ನೀನು ಶಿವ ಅಂತ ಹೇಳೋರು ಗುರು ಫೈನಲ್ ಗುರು. ಆಮೇಲೆ ಗುರುಗಳೆಲ್ಲ ಮೊದಲ ಗುರುಗಳೆಲ್ಲ ಪ್ರೈಮರಿ ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಟೀಚರ್ಸ್. ನೀವು ಫೈನಲಿ ಗ್ರ್ಯಾಜುಯೇಟ್ ಆಗಬೇಕಾದ್ರೆ ನಿಮಗೊಬ್ಬರು ಬರ್ತಾರೆ ಅವರು ತತ್ ಪದಂ ನೀನು ಬ್ರಹ್ಮಸ್ವರೂಪಿ ಅಂತ ಹೇಳ್ಕೊಡ್ತಾರೆ. ಆ ಗುರುವಿಗೆ ಭಗವಂತ ಅಂತ ಹೇಳೋದು. ಭಗವಂತನೇ ಗುರು, ಗುರುವೇ ಭಗವಂತ. ಈಶ್ವರೋ ಗುರುರಾಜ್ಞೆ ಇದೆ. ಈಶ್ವರ ಮತ್ತು ಗುರು ಗುರು ಮತ್ತು ವ್ಯತ್ಯಾಸ ಇಲ್ಲ. ಈಶ್ವರ ಅಂದರೆ ಭಗವಂತ. ಸೊ ಆ ಗುರುವಿಗೆ ಭಗವಂತನ ಸಗುಣ ರೂಪ ಅಂತ ಹೇಳೋದು. ಈಸ್ ದ ಭಗವಂತನಿಗೆ ಬೇರೆ ರೂಪ ಇಲ್ಲ, ಭಗವಂತ ಎಲ್ಲ ರೂಪವೂ ಅವನೇ. ಫೈನಲ್ ನಿಮಗೆ ಜ್ಞಾನ ರೂಪ ಹೇಳ್ಕೊಡೋದು ಸದ್ಗುರು, ಅವನಿಗೆ ಸದ್ಗುರು ಅಂತ. ಅದೇ ಆತ್ಮಾಚಕ್ರೆ ಅಧಿದೇವತೆ. ಓಕೆ, ಆ ಗುರುವಿನ ಹೆಸರಿಗೆ ನೀವು ದಿನ ಕುಂಕುಮ ಇಟ್ಕೊಳ್ಳೋದು, ಗಂಧ ಇಟ್ಕೊಳ್ಳೋದು ಅದಕ್ಕೋಸ್ಕರ. ರಿಮೆಂಬರ್ ದಟ್ ಆಜ್ಞ. ಗಂಧ ಅಂದರೆ ಸ್ಮೆಲ್. ಸೊ ಆ ಜ್ಞಾನ ಯು ಶುಡ್ ಸ್ಟಾಪ್ ಗಿವಿಂಗ್ ದ ಬ್ಯಾಡ್ ಸ್ಮೆಲ್. ವಿಭೂತಿ ಹಚ್ಕೊಳ್ತಾರಲ್ಲ ಎಲ್ಲ ಭಸ್ಮ ಆಗಬೇಕು. ಏನು ಬಿಸ್ಬೇಕು? ದೇಹ, ಮನಸ್ಸು, ಬುದ್ಧಿ. ಕಡೆಗೆ ಫೈನಲಿ ತತ್ಪದಂ ನಾನು, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆ ಜ್ಞಾನವನ್ನು ಸ್ಪಷ್ಟವಾಗಿ ನಿಮ್ಗೆ ಯಾರು ಹೇಳ್ಕೊಡ್ತಾರ ಅವರು ನಿಮ್ಮ ಸದ್ಗುರು. ಪ್ರಪಂಚದಲ್ಲಿ ಸದ್ಗುರು ಅಂತ ಬೇಕಾದ ಜನ ಇದ್ದಾರೆ, ರೈಟ್? ಆದರೆ ನಿಮಗೆ ಸಿಗಬೇಕಲ್ಲ ಫಸ್ಟ್. ಪ್ರಪಂಚದ ಬೇಕಾದಷ್ಟು ಡಾಕ್ಟರ್ ಇರ್ತಾರೆ, ನಿಮಗೆ ಡಾಕ್ಟರ್ ಬೇಕಲ್ಲ. ಸೊ ನಿಮ್ಮ ಸದ್ಗುರು ಯಾರಂದರೆ ನಿಮಗೆ ಅದನ್ನು ಫಸ್ಟ್ ಆ ಜ್ಞಾನ ಹೇಳ್ಕೊಳ್ಬೇಕು ಅವರು. ಕಡೆ ನಿಮ್ಮದು ಕ್ಲಿಯರ್ ಆಗಬೇಕು. ಅವ್ರು ಹೇಳ್ಕೊಟ್ರೆ ನಿಮಗೆ ಎಲ್ಲ ಕ್ಲಿಯರ್ ಆಗುತ್ತಾ? ಅವ್ರು ಕ್ಲಿಯರ್ ಆಗಿದ್ರೆ ನಿಮ್ಮ ಸದ್ಗುರು ಅಲ್ಲ, ಅವ್ರು ಬೇರೆ ಹುಡ್ಕೊಳ್ಳಿ. ನಿಮ್ಗೆ ಆ ಔಷಧಿ ಮ್ಯಾಚ್ ಆಗಬೇಕಲ್ಲ ಸದ್ಗುರು ಅಂತ. ಅವ್ರು ಫೈನಲ್, ಅವರು ಭಗವಂತನ ಸಾಕಾರ ರೂಪ ಅಂತ ಹೇಳ್ತಾರೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನು ಚರ. ಭಗವಂತ ಮೇಲೆ ಬೇರೆ ರೂಪ ಇಲ್ಲ, ಗುರು ಕಣ್ಮೇಲೆ ಭಗವಂತ ಕಾಣೋದಲ್ಲ, ಗುರುವೇ ಭಗವಂತನ ರೂಪ, ಸಾಕ್ಷಾತ್ ರೂಪ. ನಾವೇನು ಮಾಡ್ತೇವೆ, ಭಗವಂತ ಯಾವುದೇ ರೂಪ ಕೊಟ್ಟು ಪೂಜೆ ಮಾಡ್ತೇವೆ, ಅವೆಲ್ಲ ದೇವತೆಗಳು. ಫೈನಲಿ ಅರಿವಿನ ರೂಪ. ಆ ಗುರುವಿನ ಲಕ್ಷಣ ಏನಿರ್ಬೇಕಂದ್ರೆ ಮೂರು. ಒಂದು ಬ್ರಹ್ಮನಿಷ್ಠ, ಅಂದರೆ ಆ ಗುರು ಬರೀ ಶಬ್ದ ಹೇಳೋದಲ್ಲ, ಅವನಿಗೆ ಆ ಜ್ಞಾನ ಅವನಲ್ಲಿ ಇರಬೇಕು. ಅಂದರೆ ಈ ಶುಡ್ ಲೀವ್ ದಟ್. ಹಾಂ, ಅಂದರೆ ಅವರು ಆತ್ಮಜ್ಞಾನಿ ಆಗಿರಬೇಕು. ನಮ್ಗೆ ಯಾರು ಆತ್ಮಜ್ಞಾನ ಅಂತ ಗೊತ್ತಾರು? ಹೇಗೆ ಗೊತ್ತಾಗೋದು ಆತ್ಮಜ್ಞಾನ ಯಾರಂತ ಗೊತ್ತಾಗೋದು ಹೇಗೆ ನಮಗೆ? ನಮಗೆ ಜ್ಞಾನ ಇಲ್ಲ, ನಮ್ಗೆ ಆತ್ಮಜ್ಞಾನ ಅಂತ ಗೊತ್ತಾಗೋದು ಹೇಗೆ ಯಾರಾದರು ಹೇಳಿ ವಿಷ? ನಾವು ಗುರು ಆಗ್ಬೇಕಾದ್ರೆ ಯಾರಾದ್ರು ಅವ್ರಿಗೆ ಆತ್ಮಜ್ಞಾನ ಅವ್ರಿಗೆ ಇರ್ಬೇಕಂತ ಆಯ್ತು. ನಮಗೆ ಜ್ಞಾನ ಇಲ್ದಿನ ನಾವು ಬೇರೆ ಆತ್ಮಜ್ಞಾನಿ ಗುರುಗಳನ್ನ ಹುಡುಕೋದು ಹೇಗೆ? ಅಲ್ಲಲ್ಲ, ಆತ್ಮಜ್ಞಾನಿ ಗುರುಗಳು ಒಬ್ರು ಆತ್ಮಜ್ಞಾನ ಅಂತ ಗೊತ್ತಾಗೋದು ಹೇಗೆ ಅಂತ. ಅದಕ್ಕೆ ರಮಣ ಮಹರ್ಷಿಗಳು ಹೇಳಿದ್ರು ಇದಕ್ಕೆ ಉತ್ತರ. ಇನ್ ಹೂಸ್ ಪ್ರೆಸೆನ್ಸ್ ಯು ಎಕ್ಸ್ಪೀರಿಯನ್ಸ್ ಪೀಸ್. ಯಾರ ಸನ್ನಿಧಿಯಲ್ಲಿ ನಿಮಗೆ ಶಾಂತಿಯ ಅನುಭವ ಆಗುತ್ತದೆ? ಇನ್ ಹೂಸ್ ಪ್ರೆಸೆನ್ಸ್ ಯು ಎಕ್ಸ್ಪೀರಿಯನ್ಸ್ ಪೀಸ್. ಇನ್ ಹೂಸ್ ಪ್ರೆಸೆನ್ಸ್ ಯುವರ್ ಕ್ವೆಶ್ಚನ್ಸ್ ವಿಲ್ ವ್ಯಾನಿಶ್. ಇಟ್ಸ್ ನಾಟ್ ದಟ್ ವಿಲ್ ಗೆಟ್ ದ ಆನ್ಸರ್ಸ್. ನಿಮ್ಮ ಪ್ರಶ್ನೆಗಳು ಕಣ್ಮರೆ ಆಗ್ತವೆ, ಪ್ರಶ್ನೆಗಳು ಅಳಿಸಿ ಹೋಗುತ್ತೆ, ಪ್ರಶ್ನೆಗೆ ಉತ್ತರ ಸಿಗೋದಲ್ಲ, ಪ್ರಶ್ನೆನೇ ಇಲ್ಲ ಆಗುತ್ತೆ. ಆ್ಯಂಡ್ ಹೂ ಈಸ್ ಏಬಲ್ ಟು ಟೀಚ್ ಯು ಆತ್ಮಜ್ಞಾನ ವೆರಿ ಕ್ಲಿಯರ್ಲಿ? ಸಚ್ ಎ ಪರ್ಸನ್ ಈಸ್ ಯುವರ್ ಸದ್ಗುರು. ಏನು ಬೇಕು? ಮೊದಲು ಅವರು ಆತ್ಮಜ್ಞಾನ ಆಗಿರಬೇಕು. ಯಾರು ಕಣ್ಣಿಲ್ಲ ಅವನು ಇನ್ನೊಬ್ಬರನ್ನ ದಾರಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆಯಿತಾ?
ಕುರುಡನ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಕಡೆಗೆ ಅದಕ್ಕೆ ಬ್ರಹ್ಮನಿಷ್ಠ ಅಂತ ಹೇಳಿ. ಸೆಕೆಂಡು, ಅವನ ಬ್ರಹ್ಮನಿಷ್ಠ ನಮ್ಗೆ ಗೊತ್ತಾಗೋದು ಹೇಗೆ? ಫಸ್ಟ್ ಇನ್ ಹಿಸ್ ಪ್ರೆಸೆನ್ಸ್ ಐ ಶುಡ್ ಫೀಲ್ ದಿ ಪೀಸ್, ಶಾಂತಿ ಅನುಭವ ಆಗುತ್ತೆ. ಎರಡನೇದು, ಇನ್ ಹಿಸ್ ಪ್ರೆಸೆನ್ಸ್ ಆಲ್ ಮೈ ಕ್ವಶನ್ಸ್ ಶುಡ್ ಬಿ ಡಿಸಪಿಯರ್, ಬಿಕಾಸ್ ಯು ಹ್ಯಾವ್ ರಿಯಲೈಸ್ ಆಲ್ ಮೈ ಕ್ವಶನ್ಸ್ ಆರ್ ಇರ್ರೆಲೆವೆಂಟ್. ಫೂಲಿಶ್ನೆಸ್ ಆಫ್ ದಿ ಕ್ವಶನ್ಸ್ ಶುಡ್ ಬಿ ಅಂಡರ್ಸ್ಟುಡ್. ಗೊತ್ತಾಯ್ತಾ? ದೆನ್ ಹಿ ಹ್ಯಾಸ್ ಟು ಗಿವ್ ಯು ಕ್ಲಿಯರ್ಲಿ, ಟೀಚ್ ಯು ಕ್ಲಿಯರ್ಲಿ, ಏನನ್ನ ಆತ್ಮಜ್ಞಾನ ಎಷ್ಟು ಕ್ಲಿಯರ್ ಆಗಬೇಕಂದ್ರೆ ಅವನು ಹೇಳೋ ಮೆಥಡ್ನಲ್ಲಿ ನಿಮಗೆ ಕ್ಲಿಯರ್ ಆಗಬೇಕು. ಅದಕ್ಕೆ ಅವನಿಗೆ ಗುರು ಅಂತ ಹೇಳಿದ್ರು. ಗಡ್ಡ ಎಷ್ಟು ಉದಯ ಇದೆ, ಬಟ್ಟೆ ಯಾವ್ದು ಹಾಕಿದ್ದಾರೆ, ವೇಷ ಏನು ಮಾಡ್ತಾರೆ, ವಿಭೂತಿ ಎಷ್ಟು ಬಿಡ್ತಾರೆ, ಏನು ಪವಾಡ ಮಾಡ್ತಾರೆ, ನಮ್ಮ ಜನರಿಗೆ ಏನು ಮಾಡಿದ್ರೆ ಆ ಭ್ರಮೆ ಹುಡ್ಕೊಂಡ್ಬಿಟ್ಟಿದೆ. ಅದಕ್ಕೂ ಗುರುಗೂ ಸಂಬಂಧ ಇಲ್ಲ. ಗೊತ್ತಾಯ್ತಾ? ನಿಮಗೆ ಯಾವುದು ಗುರು, ಅಲ್ಲೊಂದು ಪುಸ್ತಕ ಇದೆ ಗುರುಚರಿತ್ರೆ ಅಂತ ನೋಡಿದ್ರೆ ಪೇಜ್ ಪೇಜ್ನಲ್ಲೂ ಅದು ಇದು ಇರ್ತದೆ, ಏನು ಆ ಪವಾಡ ಈ ಪವಾಡ ಮಿರಾಕಲ್ಸು. ಮಿರಾಕಲ್ಸ್ ಹಿಂದೆ ಬೀಳ್ಬೇಡಿ, ಆತ್ಮಜ್ಞಾನವನ್ನು ಸ್ಪಷ್ಟವಾಗಿ ಹೇಳ್ಕೊಡೋರೆ ಇದು. ಆಯ್ತಾ? ಅರ್ಥ ಆಯ್ತಾ? ಹೀ ಅಲೋನ್ ಇಸ್ ದ ಗುರು. ಮಿರಾಕಲ್ಸ್ ಆರ್ ನಾಟ್ ಎ ಪಾರ್ಟ್ ಆಫ್ ರಿಯಲೈಸೇಷನ್. ಪವಾಡಗಳು ರಿಯಲೈಸೇಷನ್ಗೆ ಸಂಬಂಧ ಇಲ್ಲ. ನಮ್ಮ ತಲೆಯಲ್ಲಿದ್ರು ಆ ಪವಾಡ ಆಗಬೇಕು, ಅವೆಲ್ಲ ಮಾಯೆಗೆ ಸಂಬಂಧಪಟ್ಟದು, ವ್ಯವಹಾರಕ್ಕೆ ಸಂಬಂಧಪಟ್ಟದು. ಗೊತ್ತಾಯ್ತಾ? ಕ್ಲಿಯರ್ ಏನ್ರಿ? ಸೊ ನಮ್ಮ ಭಗವಂತ ಮೇಲೆ ವಿಶ್ವಾಸ ಯಾಕೆ? ನಾವು ನಾವು ಪ್ರಾರ್ಥನೆ ಮಾಡ್ಕೊಳ್ಳಾಗುತ್ತಲ್ಲ, ಹಾ ಶಾಂತತೆ ನಾವು ಕೇಳಿದ ಶಾಂತತೆ ನಿಮ್ಗೆ ಎಲ್ಲಿವರೆಗೆ ಬರ್ತದೆ? ಶಾಂತತೆ ನಿಮ್ಗೆ ಆತ್ಮಜ್ಞಾನ ಬರೋರಿಗೆ ಶಾಂತತೆ ಸಿಗುದೇ ಇಲ್ಲ. ಎಲ್ಲರಿಗೆ ಆತ್ಮದಲ್ಲಿ ಅಜ್ಞಾನ ಇದೆ, ಶಾಂತತೆ ಸಿಗುದೇ ಇಲ್ಲ. ಆಯ್ತಾ? ಆತ್ಮಜ್ಞಾನ ಸ್ಪಷ್ಟ ಆಗಬೇಕು, ಅದು ನಿಮ್ಮಲ್ಲಿ ಇಳಿಬೇಕು ಕರೆಕ್ಟಾಗಿ, ಅವಾಗ ಶಾಂತತೆ. ಎಲ್ಲರಿಗೆ ಆತ್ಮಜ್ಞಾನ ಇಲ್ಲ, ಅದು ಶಾಂತತೆ ಇಲ್ಲ. ಅದಕ್ಕೆ ಒಂದು ಉಪನಿಷತ್ತಿದೆ, ಉಪನಿಷತ್ ಹೆಸರು ಮಾಡ್ತಾ ಇದೆ. ಅದರಲ್ಲಿ ನಾರದ ಋಷಿಗಳು, ಋಷಿಗಳು ಯಾರು? ನಾರದ. ಆಗಿನ ಕಾಲದಲ್ಲಿ ನಾರದ ಋಷಿಗಳು ಎಲ್ಲ ಜ್ಞಾನವನ್ನು ಪಡ್ಕೊಂಡವರು. ಆಗಿನ ಕಾಲದಲ್ಲಿ ದೇವರ್ಷದಿಂದ ಅವರಿಗೆ 64 ವಿದ್ಯೆಗಳಲ್ಲಿ ಪರಿಣಿತರು, ಇನ್ಕ್ಲೂಡಿಂಗ್ ಮ್ಯೂಸಿಕ್, ಸಂಗೀತದಲ್ಲಿ ಕೂಡ. ಆಯಿತಾ? ಅವರಿಗೆ ಶಾಂತಿ ಸಿಕ್ಕಿಲ್ಲ ಮನಸ್ಸಿಗೆ. ಕಡೆಗೆ ಅವರು ಸನಕ ಋಷಿಗಳ ಹತ್ರ ಹೋಗ್ತಾರೆ. ಸನಕ ಅವ್ರ ಗುರುಗಳು ಸನಕ. ಸನಕ ನಾನು ಇಷ್ಟೆಲ್ಲ ಕಲಿತೆ ಆದರೂ ನನಗೆ ಶಾಂತಿ ಸಿಗ್ತಾ ಇಲ್ಲ, ಏನು ಮಾಡಲಿ ಅಂತ ಅವಾಗ ಸನಕ ಋಷಿ ಹೇಳ್ತಾರೆ, ಎಲ್ಲಿವರೆಗೆ ನನಗೆ ಆತ್ಮಜ್ಞಾನ ಬಂದಿಲ್ಲಪ್ಪ ಅಲ್ಲಿವರೆಗೆ ಶಾಂತಿ ಇಲ್ಲ ಅಂತೇಳ್ಬಿಟ್ಟು ಅವರಿಗೆ ಆತ್ಮಜ್ಞಾನವನ್ನು ಬೋಧನೆ ಮಾಡ್ತಾರೆ. ಆಯಿತಾ? ಎಲ್ಲಿವರೆಗೆ ಶುದ್ಧವಾದ ಆತ್ಮಜ್ಞಾನ ಗುರುವಿನ ಬೋಧನೆಯಿಂದ ನಿಮ್ಮ ಒಳಗೆ ಇಳಿದಿಲ್ವೋ ಅಲ್ಲಿವರೆಗೆ ಶಾಂತಿ ಇಲ್ಲ, ಏನೇ ಮಾಡಿದ್ರೂ ಆಗೋದಿಲ್ಲ. ಗೊತ್ತಾಯ್ತಾ? ನಾನು ಎಷ್ಟು ಜಪ ಮಾಡಿದರೆ, 1 crore ಜಪ ಮಾಡಿದೆ, ಅಯ್ಯೋ 1 crore ಮಾತ್ರ ಮಾಡಿದ್ನಲ್ಲ, 1 crore ಮಾಡಿದ್ರೆ ಹೇಗೆ ಅಂತ ಅಶಾಂತಿ. ಗೊತ್ತಾಯ್ತಾ? ಯಾತ್ರೆಗಳು ಮಾಡಿರಿ, ಇನ್ನೂ ಒಂದು 3 ದಿವಸ ಜಾಸ್ತಿ ಇರಬೇಕಾಗಿತ್ತು, ಅಯ್ಯೋ ಬಂದಮೇಲೆ ಎಷ್ಟು ಶಾಂತವಾಗಿತ್ತು ಅಲ್ಲಿ ಅಂತ. ಆಶ್ರಮಕ್ಕೆ ಹೋದ್ರಿ, ಇಲ್ಲಿ ಅಷ್ಟು ವಾತಾವರಣ ಶಾಂತವಾಗಿದೆಯಪ್ಪ, ಮನೆಗೆ ಬಂದರೆ ಡಿಸ್ಟರ್ಬೆನ್ಸ್ ಅಂತ. ಡಿಸ್ಟರ್ಬೆನ್ಸ್ ಮನೇಲಿಲ್ಲಪ್ಪ, ಡಿಸ್ಟರ್ಬೆನ್ಸ್ ಇರೋದು ಮನದಲ್ಲಿ. ಅದು ಎಲ್ಲಿ ಹೋದ್ರೂ ಎಲ್ಲಾಗುತ್ತೆ? ಕೆಲವರು ಏನು ಮಾಡ್ತಾರೆ, ಓಹೋ ಹೋ ಡಿಸ್ಟರ್ಬೆನ್ಸ್ ಎಲ್ಲ, ಸಂಸಾರದ ಡಿಸ್ಟರ್ಬೆನ್ಸ್ ಎಲ್ಲ ಬಿಟ್ಟು ಹೋಗ್ಬಿಡೋಣ ಅಂತ ಗುಡ್ಡಕ್ಕೆ ಹೋಗ್ಬಿಡ್ತಾರೆ ಹಿಮಾಲಯಕ್ಕೆ. ಅಲ್ಲಿ ಹೋದ್ರೆ ಏನು ತಲೆಯಲ್ಲಿ, ಹಿಮಾಲಯ ಎಲ್ಲ ಐಸ್ ಅಲ್ವಾ, ನಮ್ಮ ತಲೆನ ಫ್ರೀಸ್ ಆಗಿಬಿಟ್ರೆ ಎಲ್ಲ ಯೋಚನೆಗಳು ಕಡಿಮೆ ಆಗ್ತವೆ ಅಂತ. ಆತ್ಮಜ್ಞಾನ ಮಾತ್ರ ಶಾಂತಿಗೆ ಕಾರಣ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈ ಜ್ಞಾನ ನಿಮಗೆ ಸರಿಯಾಗಿ ಅರ್ಥ ಆಗಬೇಕು. ಯಾರಿಗೆ? ಯಾರಿಗೆ ಯಾರಿಗೆ ಅಂತ ಹೇಳ್ತಾರೆ.
ಹೇಳ್ತಾರೋ ಕೇಳ್ತಾರೀಗ ಅದು ನಿಮ್ಗೆ ಆದಾಗ ಶಾಂತಿ, ಅಲ್ಲಿವರೆಗೆ ಶಾಂತಿ ಇಲ್ಲ, ಡಿಸ್ಟರ್ಬೆನ್ಸ್ ಆಯ್ತಾ. ಇದು ಗುರುತತ್ವ ಆಜ್ಞಾ ಚಕ್ರ. ಅರೇ ಡೌಟಿಯಾ? ಓಕೆ. ಅದಕ್ಕೆ ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರುಕೃಪಾ. ಓಕೆ, ಧ್ಯಾನ ಮೂಲಂ ಗುರೋರ್ ಮೂರ್ತಿ. ನಾವು ಧ್ಯಾನ ಮಾಡಿದ್ರೆ ಗುರುವಿನ ರೂಪದ ಮೇಲೆ ಕೂತಪ್ಪ ಮಾಡ್ಕಂತ ಏನದು ಅರ್ಥ? ಹಾ, ಗುರುವಿಗೆ ರೂಪ ಇಲ್ಲ ಆಯ್ತಾ. ಗುರು ಫಾರ್ಮ್ಲೆಸ್, ಶುದ್ಧ ಚೈತನ್ಯ. ಸಗುಣ ರೂಪ ಅದನ್ನು ರಿಮೈಂಡ್ ಮಾಡಲಿಕ್ಕೆ, ಸಗುಣ ರೂಪ ಇಸ್ ರಿಮೈಂಡರ್. ನಿರ್ಗುಣ ರೂಪ ಅವೇರ್ನೆಸ್ ಇಸ್ ಫಾರ್ಮ್ಲೆಸ್. ಓಕೆ, ವಾಟ್ ಇಸ್ ದಟ್ ಅವೇರ್ನೆಸ್? ಐ, ದ ರಿಯಲ್ ಐ, ನಾನು. ಆ ರಿಯಲ್ ಐ ಬೌಂಡ್ರಿ ಇದೆಯಾ? ದಿ ಐ ಇನ್ ಯು, ಐ ಇನ್ ಮೀ, ಐ ಇನ್ ಹಿಮ್ ಇಸ್ ಡಿಫ್ರೆಂಟ್. ದಿ ಐ ಇನ್ ರಾಂಗಿ, ದಿ ಐ ಇಸ್ ಬೌಂಡ್ರಿಲೆಸ್. ದೇಹ ನಾನು ಮನಸ್ಸು ಬುದ್ಧಿ ಕೂಡ ಬೌಂಡ್ರಿ ಬಂದಾಗ ಕಾಣಿಸ್ತದೆ ಅಷ್ಟೇ, ಇಲ್ಲ. ಅದು ಧ್ಯಾನ ಮಾಡಿದ್ರೆ ಆ ಶುದ್ಧವಾದ ನಾನು ಎಂಬಾಗಿ ಧ್ಯಾನ ಮಾಡಬೇಕು. ಅದೇ ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ. ಪೂಜೆ ಮಾಡದಿದ್ರೆ ಏನು ಮಾಡಬೇಕು? ನಾವು ಏನೇನೋ ಪೂಜೆ ಮಾಡ್ತೇವೆ, ಗುರುವಿನ ಪಾದವನ್ನು ಪೂಜೆ ಮಾಡಬೇಕು ಅಂತ. ಅಂದರೆ ಗುರುವಿನ ಪಾದ ಅಂದರೆ ಒಬ್ಬ ಜ್ಞಾನಿಯಾದ ಗುರು ಹೋಗೋ ಮಾರ್ಗ. ಎಂಥ ಮಾರ್ಗ? ಜ್ಞಾನದ ಮಾರ್ಗ ಮತ್ತು ಸೇವೆಯ ಮಾರ್ಗ, ಸರ್ವಿಸ್. ಅದನ್ನು ಫಾಲೋ ಮಾಡಿದೆ ಪೂಜೆ. ನಾವು ಪೂಜೆ ಅಂದರೆ ಏನೋ ತಿಳ್ಕೊಂಡು ಹೂ ಇಡೋದು, ಅದನ್ನು ಇಡೋದು ಪೂಜೆ ಮಾಡಿದೆ. ಜ್ಞಾನವನ್ನು ತಿಳ್ಕೋಬೇಕು, ಅದನ್ನು ಸೇವೆ ಮಾಡಬೇಕು, ಸರ್ವಿಸ್. ಗೊತ್ತದ? ಅದು ಪಾದ. ಮಂತ್ರ ಮೂಲಂ ಗುರೋರ್ ವಾಕ್ಯ. ನಾವು ಮಂತ್ರ ಏನೋ ಮಂತ್ರ ತಿಳ್ಕೊಂಡಿದೆ, ಓಂ ನಮಃ ಶಿವಾಯ, ಹರಿ ಓಂ, ಓಂಕಾರ. ಎಲ್ಲ ಮಂತ್ರಗಳು ಗುರುವಿನ ವಾಕ್ಯದ ಹಿಂದೆ ಏನೂ ಅಲ್ಲ, ಆತ್ಮಜ್ಞಾನದ ವಾಕ್ಯಗಳೇ ಮಂತ್ರ. ಓಕೆ, ಅತ್ಯಂತ ಶ್ರೇಷ್ಠವಾದ ಮಂತ್ರ ಏನು? ನಾನು, ನಾನೆಂಬುದು, ನಾನಲ್ಲ, ಈ ದೇಹ, ಮನ ಬುದ್ಧಿ, ನಾನಲ್ಲ, ಸಚ್ಚಿದಾನಂದಾತ್ಮ, ಶಿವನಾನು ನಾನೇ, ಶಿವೋಹಂ, ಶಿವೋಹಂ, ಶಿವೋಂ. ಇದು ಪುನಃ ಪುನಃ ನೆನಪು ಮಾಡ್ಕೋಬೇಕು, ಇದೇ ಮಹಾಮಂತ್ರ. ಓಕೆ, ಮೋಕ್ಷ ಮೂಲಂ ಗುರುಕೃಪಾ. ಮೋಕ್ಷ ಸಿಗುವುದು ಗುರುವಿನ ಕೃಪೆಯಿಂದ. ಗುರುವಿನ ಕೃಪೆ ಅಂದರೆ ಹೇಗೆ ಬರ್ತದೆ ಅದು? ಗುರುವಿನ ಕೃಪೆ ಹೇಗಿರ್ತದೆ, ಎಲ್ಲಿಂದ ಬರ್ತದೆ? ದ ಟೀಚಿಂಗ್ ಈಸ್ ದ ಗುರುಕೃಪ. ಗೊತ್ತಾ? ದ ಕ್ಲಾರಿಟಿ ಆಫ್ ಟೀಚಿಂಗ್, ಆ ಟೀಚಿಂಗು ಅತ್ಯಂತ ಕಣ್ಣಿಗೆ ಕಾಣದ ವಿಷಯವನ್ನು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುವ ಹಾಗೆ ಪಾಠ ಮಾಡಿ. ಇಲ್ಲಿ ಗುರು ಕೃಪೆ ಆಯಿತು, ಅದು ಗುರು ಗ್ರೇಸ್ ಆಯಿತು, ಹಾಗೇನಾಯಿತು, ಹೀಗೇನಾಯಿತು, ಅವೆಲ್ಲ ಕಲ್ಪನೆ. ಗುರುವಿನ ಕೃಪೆಯನ್ನು ದಿ ಕ್ಲಾರಿಟಿ ಆಫ್ ಟೀಚಿಂಗ್, ಗೊತ್ತಾಯ್ತಾ? ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಮಿರಾಕಲ್ ಆನ್ ದಿ ಅರ್ತ್. ಅತ್ಯಂತ ದೊಡ್ಡ ಪ್ರವಾಡ ಗುರುವಿಂದ ಅಂದರೆ ಆ ಬ್ರಹ್ಮ ಅಥವಾ ಆತ್ಮಜ್ಞಾನ. ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಹೇಳೋದು ಭಾಳ ಕಷ್ಟ, ಅದು ಇಟ್ಸ್ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಇಟ್ ಟೇಕ್ಸ್ ಇಯರ್ಸ್ ಆ್ಯಂಡ್ ಇಯರ್ಸ್ ಆಫ್ ಸ್ಟಡಿ, ಅಂಡರ್ಸ್ಟ್ಯಾಂಡಿಂಗ್, ಸಾಧನೆ. ಅದನ್ನು ಸುಲಭವಾಗಿ ಅರ್ಥವಾಗಿ ಕಮ್ಯುನಿಕೇಟ್ ಮಾಡೋ ಶಕ್ತಿ ಇದೆಯಲ್ಲ ಗುರುವಿಂದು, ಅದು ಮಹಾಶಕ್ತಿ. ದಟ್ ಇಸ್ ದ ಗ್ರೇಟೆಸ್ಟ್ ಪವರ್ ಆಫ್ ಶಿವ. ಓಕೆ, ಅರ್ಥ ಆಯ್ತಾ? ಸೊ ಗುರುವಿನ ಗ್ರೇಸ್ ಅಂದರೆ ಮತ್ತೇನೋ ಕಲ್ಪನೆ ಇಟ್ಕೊಬಿಡಿ, ದ ಕ್ಲಾರಿಟಿ ಆಫ್ ಟೀಚಿಂಗ್. ಓಕೆ, ಅದು ಗುರುವಿನ ಕೃಪೆ. ನಾವು ಗುರುವಿನ ಕೃಪೆ ಅಂದರೆ ಬೇರೆ ಏನೋ ಕಲ್ಪನೆ ಇಟ್ಕೊಳ್ಳಿ, ಎಲ್ಲೋ ಗುರುವಿನ ಕೃಪೆನೇ. ನಿಮ್ಗೆ ಅಂತ ಹೆಂಡತಿ ಸಿಕ್ಕಿದ್ದು ಗುರುವಿನ ಕೃಪೆನೇ, ಗಂಡ ಸಿಕ್ಕಿದ್ದು ಗುರುವಿನ ಕೃಪೆನೇ. ಗುರು ಬಿಟ್ಟು ಬೇರೆ ಏನಿಲ್ಲ, ದಿನ ಒಲೆ ಕೊಡ್ತಾರಲ್ಲ, ಒಲೆ ಕೊಟ್ಟಮೇಲೆ ನನಗೆ ಇನ್ನೇನು ಶಾಂತಿ ಯಾಕೆ, ಮನಸ್ಸಿಗೆ ಶಾಂತಿ ಬೇಕಂತ ಹುಡುಕ್ತಲ್ಲ. ಅದು ಕಡೆಗೆ ಫೈನಲಿ ಗುರುವಿನ ಕೃಪೆ ಏನು? ಆತ್ಮಜ್ಞಾನ. ಓಕೆ, ಸೊ ಆತ್ಮಜ್ಞಾನ ಹೇಗೆ ಬರ್ತದಪ್ಪ? ಈಗ ಹೇಳಿ ನೋಡೋಣ, ಆತ್ಮಜ್ಞಾನ ಹೇಗೆ ಬರ್ತದೆ? ಆತ್ಮಜ್ಞಾನ ಹೇಗೆ ಬರ್ತದೆ ಉಷಾ? ಇಷ್ಟೆಲ್ಲ ಕೇಳಿರಲಿಲ್ಲ ಈಗ. ಆತ್ಮಜ್ಞಾನಕ್ಕೆ ಲಕ್ಷಣ ಏನು, ಹೇಗೆ ಬರ್ತದದು, ಏನು ಸಾಧನ ಅದಕ್ಕೆ?
ಅರಿವು ಇದೆ ತಾನೆ ನಿಮ್ಗೀಗ. ಹಾಂ, ಎಷ್ಟು ಜಪ ಮಾಡಿದ್ರೆ ಆತ್ಮಜ್ಞಾನ ಬರ್ತದೆ, ಎಷ್ಟು ಎಷ್ಟು ಯಾತ್ರೆ ಮಾಡಿದ್ರೆ ಆತ್ಮಜ್ಞಾನ ಬರ್ತದೆ. ಸೊ ಆತ್ಮಜ್ಞಾನ ಬರೋದು ಹೇಗೆ? ಶ್ರವಣಂ ಮನನಂ ನಿಧಿಧ್ಯಾಸನಂ. ಶ್ರವಣ ಮನನ ನಿಧಿಧ್ಯಾಸ, ಅಂಡರ್ಸ್ಟ್ಯಾಂಡ್? ಯು ಹ್ಯಾವ್ ಟು ಲಿಸನ್. ಓಕೆ, ಯಾರಿಂದ ಕೇಳಬೇಕು? ಆತ್ಮಜ್ಞಾನಿಯ ಅಂದ ಗುರುವಿಂದ. ನೀವು ಆತ್ಮಜ್ಞಾನಿಯ ಗುರು ಇದ್ರೆ ನಿಮ್ಮನ್ನು ಸೈಕಲ್ ಓಡಿಸ್ತಾರೆ. ಅವ್ರಿಗೆ ಅಜ್ಞಾನ ಇದ್ರೆ ನಿಮ್ಮನ್ನು ಸೈಕಲ್ ಓಡಿಸ್ತಾರೆ. ಆತ್ಮಜ್ಞಾನಿಯ ಗುರು ಇರಬೇಕು, ಆಯ್ತಾ? ಅವ್ರು ಹೇಳೋದೇನು, ಭಗವಂತ ವೇದಾಂತ ರೂಪದಲ್ಲಿ ಏನು ಹೇಳಿದಾರೆ ಅದನ್ನು ಹೇಳ್ತಾರೋ ಅಷ್ಟೇ ಅವ್ರ ಬಾಯಲ್ಲಿ. ಗುರುವಿನ ಬಾಯಿಂದ ಬರೋದು ವೇದಾಂತದ, ಶುದ್ಧ ವೇದಾಂತದ ಜ್ಞಾನ. ಆದರೆ ಗುರುವಿನ ಕಾಂಟ್ರಿಬ್ಯೂಷನ್ ಏನಂದರೆ, ಆ ವೇದಾಂತ ಜ್ಞಾನವನ್ನು ಶಿಷ್ಯನ ಮಟ್ಟಕ್ಕೆ ಬಂದು ಅವನಿಗೆ ಅರ್ಥ ಆಗುವಾಗ ಹೇಳೋದು. ಅರ್ಥ ಆಯ್ತಾ? ಅಂದರೆ ಆ ಶಿಷ್ಯನಿಗೆ ಅರ್ಥ ಆಗುವಾಗ ವೇದಾಂತ ಜ್ಞಾನ ಹೇಳೋದು ಅವ್ರ ಕಾಂಟ್ರಿಬ್ಯೂಷನು. ವಿಷಯ ಮಾತ್ರ ಅವ್ರದ್ದಲ್ಲ, ವಿಷಯ ಭಗವಂತ ಹೇಳಿದ ವಿಷಯ. ಆಯಿತಾ? ಇದು ಯಾಕೆ ಹೇಳ್ತಾ ಇದೆ ಅಂದರೆ, ನಮ್ಮ ಪ್ರಪಂಚದಲ್ಲಿ ಬೇಕಾದಷ್ಟು ನಾನು ಗುರು ಅಂತ ಪ್ರಪಂಚದಲ್ಲಿ ನಮ್ಮ ಗುರುಗಳಂತ ಭಾಳ ಪ್ರಪಂಚ ಅಂತರ ಭ್ರಮೆಯಲ್ಲಿ ಸಿಕ್ಕಾಬಿಟ್ಟಿದೆ. ಅಲ್ಲಿ ಏನೇನೋ ತಪ್ಪುಗಳು ನಡೀತಾವೆ, ಏನೇನೋ ನಡೀತದೆ, ಆಗಬಿಟ್ಟು ನಮ್ಮ ಗುರುತತ್ವಕ್ಕೆ ನಮ್ಮಲ್ಲಿ ಡೌಟ್ ಬರ್ತದೆ. ನಿಜವಾದ ಗುರುತತ್ವ ನಮ್ಮಲ್ಲಿ ಅಜ್ಞಾನ ಇದೆ. ಶುದ್ಧವಾದ ಆತ್ಮಜ್ಞಾನ ಇರಬೇಕು, ಅವನ ಬಾಯಲ್ಲಿ ಶುದ್ಧವಾದ ವೇದಾಂತ ವಾಕ್ಯ ಬರಬೇಕು. ಆ ಪವಾಡ, ಈ ಪವಾಡ, ಈ ಗಡ್ಡ, ಮೀಸೆ, ಬಣ್ಣ, ವೇಷಗಳಿಗೆ ಮಾರು ಹೋಗ್ಬಿಡಿ. ಅದನ್ನು ಶ್ರವಣ ಮಾಡಬೇಕು. ಮನನ ಮೀನ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಪಕ್ಕನೆ ಅರ್ಥ ಆಗುತ್ತೆ. ಕಡೆಗೆ ನಿಧಿಧ್ಯಾಸ ಮಾಡಬೇಕು, ಅಂದರೆ ಸಮಾಧಿ ಪ್ರಾಕ್ಟೀಸ್ ಮಾಡಬೇಕು. ಆ ಸಮಾಧಿ ಪ್ರಾಕ್ಟೀಸ್ ಅಂದರೆ ಏನು ಹೇಳ್ಕೊಡ್ತೀರಿ ಈಗ? ಆಯಿತಾ? ಸೊ ಹಾಗಿದ್ರೆ ಮುಕ್ತಿ ಜ್ಞಾನ ಬರೋದು ಇಲ್ಲಿಂದ, ಆತ್ಮಜ್ಞಾನ ಬರೋದು ಹೇಗೆ? ಅರಿವು ಇದೆ ರೀ ಅಪ್ಪ ನಿಮಗೆ, ನಿಮಗೆ ಮರವು ಬಂದ್ಬಿಟ್ಟಿದೆ. ಶ್ರವಣ ಮನನ ನಿಧಿಧ್ಯಾಸ, ಪುನಃ ಶ್ರವಣ, ಪುನಃ ಮನನ, ಪುನಃ ನಿಧಿಧ್ಯಾಸ. ಶ್ರವಣ ಮನನ ನಿಧಿಧ್ಯಾಸ ಸೈಕಲ್. ಅದು ನಿಧಿಧ್ಯಾಸ ಗೆಟಿಂಗ್ ಎಸ್ಟಾಬ್ಲಿಷ್ಡ್ ಸಮಾಧಿ. ಅದು ಹೇಳ್ತೇನೆ, ನಾನು ಹೇಳ್ಕೊಡ್ತೀನಿ ಇವತ್ತು. ಹಾಂ, ಅದು ಹೇಳ್ಕೊಡ್ತೀನಿ. ನಿಧಿಧ್ಯಾಸ ಹೇಳ್ಕೊಡ್ತೀನಿ, ಶ್ರವಣ ಮನನ ನಿಧಿಧ್ಯಾಸ. ಸೊ ಹಾಗೆ ನಿಧಿಧ್ಯಾಸದಿಂದ ಆತ್ಮಜ್ಞಾನ ಬಂತ ನಿಮಗೆ? ಅಲ್ಲ, ಶ್ರವಣ ಮಾತ್ರ. ಲಿಬರೇಷನ್ ಇಸ್ ಓನ್ಲಿ ತ್ರೂ ಲಿಸ್ನಿಂಗ್. ರೀಡಿಂಗ್ ಸಹಾಯ ಮಾಡಿ, ಶ್ರವಣ ಮಾತ್ರೇಣ ಅಂದ್ರೆ ಅರ್ಥ ಏನು? ಆ ಗುರುವಿನ ಸನ್ನಿಧಿಯಲ್ಲಿ ನೀವು ಪುಸ್ತಕದಲ್ಲಿ ಸಾವಿರ ಅಹಂಪರ ಮಾಸ್ಮಿ ಸಾವಿರ ಪುಸ್ತಕಗಳಿದ್ದಾವೆ, ಹೆಲ್ಪ್ ಆಗ್ಬೋದು, ಬಟ್ ಅದರಿಂದ ಜ್ಞಾನ ಬರೋದಿಲ್ಲ. ಅಂದರೆ ಏನಾಗುತ್ತೆ, ಆ ಗುರುವಿನ ಪ್ರೆಸೆನ್ಸ್ನಲ್ಲಿ ಕೇಳ್ತಾ ಕೇಳ್ತಾ ಅಲ್ಲಿ ಏನಾಗುತ್ತೆ, ಡೌಟ್ಗಳು ಕ್ಲಿಯರ್ ಆಗ್ತವೆ. ನಿಮ್ಮ ಪುಸ್ತಕದಲ್ಲಿ ಡೌಟ್ ಕ್ಲಿಯರ್ ಆಗಲ್ಲ. ಈಗ ನೋಡಿ, ಮೆಡಿಕಲ್ ಪುಸ್ತಕಗಳು ಬೇಕಾಷ್ಟಿದ್ದಾವೆ. ಮೆಡಿಕಲ್ ಪುಸ್ತಕ ಓದಿ ಯಾರು ಡಾಕ್ಟರ್ ಆಗಿಲ್ಲ, ರೈಟ್? ಏನು ಯಾಕೆ ಯಾರು ಡಾಕ್ಟರ್ ಆಗಬೇಕು? ಡಾಕ್ಟರ್ ಆಗಬೇಕು, ಇನ್ನೊಬ್ಬ ಡಾಕ್ಟರ್ ಕೆಲಸ ಮಾಡಬೇಕು. ಆಯಿತಾ? ಅದಿದ್ದು ಆತ್ಮಜ್ಞಾನ ಬರಬೇಕಾದ್ರೆ ಪುಸ್ತಕಗಳಿಂದ ಬರೋದಿಲ್ಲ, ಪುಸ್ತಕ ಹೆಲ್ಪ್ ಆಗ್ತದೆ. ಫೈನಲಿ ಯು ಹ್ಯಾವ್ ಟು ಹ್ಯಾವ್ ಎ ಗುರು. ಆ ಗುರುವಿನ ಬಾಯಿಂದ ಬಂದಾಗ ನಿಮಗೆ ಆತ್ಮಜ್ಞಾನ ಶ್ರವಣ ಮನನ ನಿಧಿಧ್ಯಾಸದಿಂದ ಬಂತ. ಮನನ ನಿಧಿಧ್ಯಾಸ ಇಸ್ ಓನ್ಲಿ ಸಪೋರ್ಟ್ ಆಫ್ ಶ್ರವಣ. ಪ್ರೈಮರಿ ಅಲ್ಲ, ಓನ್ಲಿ. ಓಕೆ, ಶ್ರವಣ ಮಾತ್ರೇನ ಮುಕ್ತಿ, ಮನನ ನಿಧಿಧ್ಯಾಸ ಅವ್ರ ಹೋಮ್ವರ್ಕ್ ನಿಮ್ಮದು. ಅರ್ಥ ಆಯ್ತಾ? ಸಪೋರ್ಟ್ ಅದು ಶ್ರವಣ ಮಾತ್ರದಿಂದ ಮುಕ್ತಿ ಅಂತ ಯಾಕೆ ಅಂತ ಹೇಳ್ತಾರೆ. ನಿಮ್ಮ ಮುಕ್ತಿ ಅಥವಾ ಜೀವನ್ ಮುಕ್ತಿ ನೀವು ಪಡೆಯುವ ವಸ್ತು ಅಲ್ಲ. ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಯು ಕ್ಯಾನ್ ಗೆಟ್. ಮುಕ್ತಿ ಸಿಗುವುದಲ್ಲ. ಯಾಕೆ? ಆಲ್ರೆಡಿ ಆತ್ಮಕ್ಕೆ ಬಂಧನ ಇಲ್ಲ, ಮೋಕ್ಷ ಇಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು, ನಿಮ್ಗೆ ಅರ್ಥ ಮಾಡುವಾಗ ಹೇಳೋರು ಬೇಕು. ಆ ಹೇಳೋರ ಮೇಲೆ ನಿಮ್ಗೆ ವಿಶ್ವಾಸ ಇರಬೇಕು. ಆಯ್ತಾ? ಆ ವಿಶ್ವಾಸ ಇದ್ದವ್ರು ಗುರು. ಓಕೆ, ಕಡೆಗೆ ಅವರಿಗೆ ಆ ಹೇಳಲಿಕ್ಕೆ ಅವ್ರಿಗೆ ಕಾನ್ಫಿಡೆನ್ಸ್ ಬೇಕು ಮತ್ತು ಅವ್ರಿಗೆ ಕ್ಲಾರಿಟಿ ಇರಬೇಕು.
ಅದನ್ನು ಕೇಳಿದಾಗ ನಿಮಗೆ ಮುಕ್ತಿ. ಓಹೋ, ನಿಧಿಧ್ಯಾಸ ನಾನು 100 hours ಆಫ್ ನಿಧಿಧ್ಯಾಸ ಲಾಗಿಂಗ್ ಮಾಡ್ತೇನೆ, ಲಾಗಿಂಗ್ ಲಾಗಿಂಗ್ ರೈಟ್, 100 hours ಆಫ್ ಯೋಗ ಪ್ರಾಕ್ಟೀಸ್ ಮಾಡ್ತೇನೆ, 10,000 hours ಆಫ್ ಜಪ ಮಾಡ್ತೇನೆ. ವೇದಾಂತದ ಪ್ರಕಾರ ಶ್ರವಣ ಮಾತ್ರೇಣ ಮುಕ್ತಿ, ಲಿಸ್ನಿಂಗ್. ಅಂಡರ್ಸ್ಟ್ಯಾಂಡ್, ಯಾಕೆ ಅದು ಲಿಸ್ನಿಂಗ್ ಇಸ್ ಇಂಪಾರ್ಟೆಂಟ್? ಬಿಕಾಸ್ ಮುಕ್ತಿ ನಿಮ್ಗೆ ಸಿಗೋದಲ್ಲ, ಮುಕ್ತಿ ನಿಮ್ಮ ಸ್ವರೂಪ. ನಿಮಗೆ ಏನಾಗ್ಬಿಟ್ಟಿದೆ? ಮರೆವಾಗ್ಬಿಟ್ಟಿದೆ. ಇದು ಹೇಗಂದರೆ, ತಾಯಿ ಹತ್ತಿರ ಒಂದು ಮಗು ಇದೆ, ಮಗು ಈ ತಾಯಿ ಹತ್ತಿರ. ಸೊ ತಾಯಿ ಒಂದು ದಿವಸ ಅಪ್ಪ ಬರ್ತಾರೆ, ಮಗುಗೆ ಹೇಳ್ತಾರೆ, ನೋಡಪ್ಪ ಇವರು ನಿಮ್ಮ ಅಪ್ಪ ಅಂತ ಹೇಳ್ತಾರೆ. ಮುಗೀತು, ಆಮೇಲೆ ಪ್ರಶ್ನೆ ಇಲ್ಲ. ಮಗು ಕೇಳ್ತಾರೆ, ನಾನು DNA ಸ್ಯಾಂಪಲ್ ತೋರಿಸು, ಆಧಾರ್ ಕಾರ್ಡ್ ತೋರಿಸು ಅಂತ ಕೇಳ್ತಾ, ತಾಯಿಯ ಮಾತು ನಮ್ಮದು ಜೀವನ ಚಿಲ್ಲ. ಇದು ಅದೇ ರೀತಿ ಅಷ್ಟು ನಂಬಿಕೆಯಲ್ಲಿ ಅಷ್ಟು ನಿಮಗೆ ಆ ನಂಬಿಕೆ ಕೊಡೋಂಥ, ವಿಶ್ವಾಸ ಕೊಡೋಂಥ ಗುರು ಬಂದಾಗ, ಅವರ ವಾಕ್ಯದಲ್ಲಿ ನಿಮಗೆ ಶ್ರದ್ಧೆ ಬಂದುಬಿಟ್ರೆ ಅದೇ ಮುಕ್ತಿ. ಮನನ ಮತ್ತು ನಿಧಿಧ್ಯಾಸ ನಿಮ್ಮ ಹೋಮ್ವರ್ಕ್. ಮನನ ನಿಧಿಧ್ಯಾಸ ಮಾಡ್ತೀರಾ, ಪುನಃ ಶ್ರವಣಕ್ಕೆ ಬರ್ತೀರಾ. ಆಯಿತಾ? ಯು ಅಂಡರ್ಸ್ಟ್ಯಾಂಡ್? ಶ್ರವಣ ಮೀನ್ಸ್ ದ ಟೀಚಿಂಗ್. ದ ಟೀಚಿಂಗ್ ಹ್ಯಾಸ್ ಎ ಮೆಥಡಾಲಜಿ ಆಫ್ ಟೀಚಿಂಗ್. ಆ ಮೆಥಡ್ ಆಫ್ ಟೀಚಿಂಗ್ ಇಸ್ ಕಾಲ್ಡ್ ಪ್ರಕ್ರಿಯೆ. ನೀವು ಮೆಥಡಾಲಜಿ ಆಫ್ ಟೀಚಿಂಗ್ ಮಾಡಿದ್ರೆ ಬೇರೆ ರೀತಿಯಲ್ಲಿ ಟೀಚಿಂಗ್ ಮಾಡಿದ್ರೆ ಅದು ಹೋಗೋದು ತಾಳೆಯೊಳಗೆ. ಅಂದರೆ ಟೀಚಿಂಗ್ ಮೆಥಡಲ್ಲಿ ಟೀಚಿಂಗ್ ಮಾಡಿದಾಗ ಏನಾಗುತ್ತೆ? ಆ ಕನ್ವಿಕ್ಷನ್ ಬರ್ತದೆ. ಅದಕ್ಕೆ ಪ್ರಕ್ರಿಯೆ ಅಂತ ಹೇಳೋದು. ಸೊ ಗುರು ಟೀಚಿಂಗ್ ಸಬ್ಜೆಕ್ಟ್ ಇದೆಯಲ್ಲ, ಅದು ವೇದಾಂತ. ಓಹೋ, ಬೈಬಲ್ ಇದೆ ಅಥವಾ ಇನ್ನೊಂದು ಕುರಾನ್ ಇದೆ, ಶುದ್ಧ ವೇದಾಂತ ಮಾತ್ರ ಆತ್ಮಜ್ಞಾನ ಹೇಳ್ತದೆ, ಬೇರೆ ಯಾವುದು ಹೇಳಲ್ಲ. ನಮ್ಮ ತಲೆಯಲ್ಲೆಲ್ಲ ಏನಾಗಿದೆ ಈಗ, ನಾವು ಎಲ್ಲ ಒಂದೇ ಎಲ್ಲ ಒಂದೇ ಅಂತ ನಮ್ಮ ತಲೆಯಲ್ಲಿ ತುಂಬಿಸ್ಬಿಟ್ಟಿದ್ದಾರೆ. ಎಲ್ಲ ಒಂದೇ ಅಲ್ಲ. ಆಯಿತಾ? ಫಿಸಿಕ್ಸು ಒಂದೇ, ಕೆಮಿಸ್ಟ್ರಿ ಒಂದೇ, ಬಯಾಲಜಿ ಒಂದೇ ಅಲ್ಲ. ಅವೆಲ್ಲ ಸಬ್ಜೆಕ್ಟ್ ಅಂದ್ರೆ ಒಂದೇ ಸಬ್ಜೆಕ್ಟ್, ಬಟ್ ವಿಷಯಗಳು ಬೇರೆ. ನಿಮಗೆ ಆತ್ಮಜ್ಞಾನ ಬರಬೇಕಾದ್ರೆ ವೇದಾಂತ ಬಿಟ್ಟರೆ ಬೇರೆ ದಾರಿ ಇಲ್ಲವೇ ಇಲ್ಲ. ಆಯಿತಾ? ನಮ್ಮಲ್ಲಿ ಏನಾಗ್ಬಿಡಿದೆ, ನಮ್ಮಲ್ಲಿ ಎಲ್ಲ ಈ ಸೆಕ್ ಇದು ಪೊಲಿಟಿಕಲ್ ರಿಲೀಜನ್ನಿಂದ ಎಲ್ಲ ಒಂದೇ ಎಲ್ಲ ಒಂದೇ ಇರ್ತದೆ, ಎಲ್ಲ ಒಂದೇ ಅಲ್ಲ. ಅವ್ರ ಬಿಹೇವಿಯರ್ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಆತ್ಮಜ್ಞಾನ ಇದೆಯೇ ಇಲ್ಲ ಅಂತ. ಕ್ಲೈಮ್ ಮಾಡ್ತಾರಲ್ಲ, ಯಾರು ಕ್ಲೈಮ್ ಮಾಡ್ತಾರೆ? ಆತ್ಮಾನೇ ಕ್ಲೈಮ್ ಮಾಡಲ್ಲ ಅವರು, ಕ್ಲೈಮ್ ಮಾಡಲ್ಲ. ಹೋಲಿ ಎಂತ ಹೋಲಿ? ಹೋಲಿ ಅಂತ ಹೆಸರು ಹೇಳ್ಕೊಳ್ಳಿ, ಹೋಲಿ ಆಗ್ಬಿಡ್ತೀನ. ಹೋಲಿ ಹೋಲಿ ಅಂತ ಹೇಳ್ಬಿಡಲ್ಲ, ನಾನು ಹೋಲಿ ಹೋಲಿ ಅಂತ ಹೇಳ್ಬಿಡಕ್ಕ. ಇದು ನಮ್ಮ ಈ ಕಡೆ ಬಾತ್ರೂಮ್ ಇದು ರೂಮ್ ಇದೆಯಲ್ಲ, ಅದಕ್ಕೆ ಹೋಲಿ ರೂಮ್ ಅಂತ ಹೇಳ್ತೇನೆ. ಅದು ಹೋಲಿ ಆಯ್ತು, ಅದು ಅಲ್ಲಿ ಹೋಲ್ ಇದೆ, ಅವ್ರು ಹೋಲಿ ಇದೆಯಾ ಅದು? ಸಿ ಇದನ್ನು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾರೆ, ಆಮೇಲೆ ಅದ್ರ ಹೋಲಿ ನೆನ್ಸ್ಬಿಟ್ಟು ಹೇಳ್ತಾರೆ. ಓಕೆ, ಸೊ ಎಲ್ಲವೂ ಒಂದೇ ಅಲ್ಲ. ಅದೇ ನಮ್ಮಲ್ಲಿ ಸನಾತನಗಳು ಬೇಕು, ಬೇಕಾದ ಶಾಸ್ತ್ರಗಳಿದ್ದಾವೆ. ಆಯಿತಾ? ಅದು ಇದೆ, ಇದು ಇದೆ, ಇದೆ ಅಲ್ಲ, ಎಲ್ಲವೂ ಎಲ್ಲರಲ್ಲಿ ಆತ್ಮಜ್ಞಾನದ ಅಂಶ ಇದ್ದೇ ಇದೆ. ಆದರೆ ಫೈನಲ್ ಆತ್ಮಜ್ಞಾನ ಬರಬೇಕಾದ್ರೆ ಶುದ್ಧ ವೇದಾಂತ ಜ್ಞಾನ ಬರಬೇಕು. ಆ ಶುದ್ಧ ವೇದಾಂತ ಜ್ಞಾನ ಬರಬೇಕಾದ್ರೆ ಅದನ್ನು ಆ ಜ್ಞಾನಕ್ಕೆ ಪೂರ್ಣವಾಗಿ ಶಂಕರಾಚಾರ್ಯರು, ಕಡೆಗೆ ರಮಣ ಮಹರ್ಷಿಗಳು ಅಥವಾ ರಾಮ್ ಆತ್ಮಾನಂದ ಕೃಷ್ಣಮೆನ್ ಅಥವಾ ಇವರು ನಿಸರ್ಗದತ್ತ ಮಹಾರಾಜ್ ಅವರು ಹೇಳಿದ ವಿಚಾರಗಳನ್ನ ತಿಳ್ಕೋಬೇಕು. ಆಯಿತಾ? ಇದನ್ನು ಬೇರೆ ಬೇರೆ ವೇದಾಂತ ಇದೆ, ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ. ನಿಮ್ಗೆ ಇಷ್ಟ ಅದು ಹೇಳ್ಕೊಳ್ಳಿ, ಬಟ್ ಅದನ್ನು ಸರಿಯಾಗಿ ತಿಳ್ಕೊಳ್ಳಿ. ಆಯಾ ಗುರುಗಳು ಬೇರೆ ಬೇರೆ, ಒಬ್ಬರೇ ಅಲ್ಲ. ಆದರೆ ನನ್ನ ಮದ್ದತಿ ಅದ್ವೈತ. ಓಕೆ, ಸೊ ನಾನು ಇದನ್ನು ನನಗೆ ತಿಳ್ಕೊಂಡು ನಿಮ್ಗೆ ನನಗೆ ತಿಳ್ಕೊಂಡಾಗ ನಿಮ್ಗೆ ಹೇಳ್ತೇನೆ. ಅದ್ವೈತ ಅಂದರೆ ಏನಂತ ತಿಳ್ಕೊಂಬಿಟ್ರಿ? ಏನು ಅದ್ವೈತ ಅಂದರೆ ನೋಡಿ, ಯಾರ ಹತ್ರ ಅದು ಕೇಳಿದ್ರೆ, ಭಕ್ತರ ಹತ್ರ ಕೇಳಿದ್ರೆ, ಭಗವಂತ ನಾನು ಒಂದೇ ಅಂದರೆ ಅವಾವ ಅಪರಾಧ ಅಂತ ಹೇಳ್ತಾರೆ. ಅವಾವ ಅಂತ ಅಪರಾಧ ಅಂತ. ಯಾಕೆ? ಭಗವಂತ ನಾನು ಒಂದಾಗ ಸಾಧ್ಯ ಇಲ್ಲ, ಭಗವಂತ ಗ್ರೇಟು ನಾನು. ಅದ್ವೈತದಲ್ಲಿ ಭಗವಂತ ಬಿಟ್ಟು ಬೇರೆ ಏನಾದ್ರು ಇದೆ ಅಂದರೆ ಅಪರಾಧ. ನಾನು ಭಗವಂತ ಅಂದರೆ ಅಪರಾಧ. ನಾನು ಭಗವಂತ ಅಲ್ಲ ಅದ್ವೈತದಲ್ಲಿ, ಭಗವಂತ ಅಂತ ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ. ಭಗವಂತ ಮತ್ತು ಪ್ರಪಂಚ ಇದೆಯೋ? ಇಲ್ಲ. ಭಗವಂತ ಮತ್ತು ನಾನಿದ್ದೇನೋ? ಇಲ್ಲ. ಭಗವಂತನೇ ಎಲ್ಲ, ನಾನು ಅನ್ನೋದು ಇಲ್ಲ. ಗೊತ್ತಾಯ್ತಾ? ಅದು ಅದ್ವೈತ. ಇಲ್ಲ ನಾನು ಮತ್ತು ಭಗವಂತ ಇದ್ದಾವೆಂದ್ರೆ ಅಪರಾಧ ಅದು. ಗೊತ್ತಾಯ್ತಾ? ನಾನು ಪ್ರಪಂಚ ಭಗವಂತ ಇದೆಯೋ? ಅಯ್ಯೋ, ಭಗವಂತನೇ ಅಲ್ಲ. ಸೈತಾನ ಮತ್ತು ಭಗವಂತ ಇದ್ದಾನೋ? ಇಲ್ಲ.
ಶುದ್ಧ ಭಗವಂತ ಮಾತ್ರ, ಸದಾಕಾಲ ಭಗವಂತ ಮಾತ್ರ ಇದ್ದಾನೆ ಅಂತ ಚಿಂತನೆ ಮಾಡಿದ್ರೆ ಅದ್ವೈತ. ನಾನು ಇದ್ದೇನೆ, ನಾನೊಂದು ದಿವಸ ಭಗವಂತನಿಗೆ ಸೇರ್ಬೇಕಾನೆ, ಮೂರ್ಖತನ. ನಿಮಗೆ ನಾನು ಇದ್ದೆ ಅಂದ್ರೆ ನೀವು ಭಗವಂತನಿಗೆ ಬೇರೆ ನಿಮ್ಗೆ ಅಸ್ತಿತ್ವ ಕೊಟ್ಬಿಟ್ರಿ, ಹೋಯ್ತು. ಗೊತ್ತಾಯ್ತಾ? ಸೊ ಇದು ಅದ್ವೈತ. ಸೊ ಅದ್ವೈತ ಜ್ಞಾನದಿಂದಲೇ ಮುಕ್ತಿ. ಮುಕ್ತಿ ನಿಮ್ಮ ಸಾಧನೆಯಿಂದ ಮುಕ್ತಿ ಅಲ್ಲ, ಶ್ರವಣ ಮಾತ್ರೇಣ. ಆಯ್ತಾ? ಕಡೆಗೆ ಹೋಮ್ವರ್ಕ್, ಮನನ ನಿಧಿಧ್ಯಾಸ ಹೋಮ್ವರ್ಕ್. ಅರ್ಥ ಆಯ್ತಾ? ಅದರ ಶ್ರವಣ ಮಾತ್ರೇಣ ಮುಕ್ತಿಯಲ್ಲೂ ಒಂದು ಕ್ವಾಲಿಟಿ ಇದೆ ಶಿಷ್ಯನಲ್ಲಿ. ಬರಬೇಕಾದ್ರೆ ಗುರುಗಳ ಹತ್ರ ಬರಬೇಕಾದ್ರೆ ಆಲ್ರೆಡಿ ಫುಲ್ಲಿ ಕ್ವಾಲಿಫೈಡ್ ಆದ ಶಿಷ್ಯ ಇರ್ತಾನೆ. ಅವನು ಆಲ್ರೆಡಿ ಸಾಧನೆ ಮಾಡಿ ಎಲ್ಲ ಸರ್ಕಸ್ ಮಾಡಿ ಶುದ್ಧಿ ಮಾಡ್ಕೊಂಡು ಬಂದಿರ್ತಾನೆ. ಅವರು ಒನ್ ಇನ್ ಮಿಲಿಯನ್. ಓಕೆ? ಅವನೇನೋ ಪಕ್ವ ಆಗಿರ್ತಾನೆ ಆಲ್ರೆಡಿ, ಎಲ್ಲ ವಾಸನೆಗಳು ಹೋಗ್ಬಿಟ್ಟು ಕ್ಲೀನಾಗಿ ಬರ್ತಾನೆ ಗುರುಗಳೇ ನನಗೆ ಹೇಳ್ಕೊಡಿ ಅಂತ. ಆವಾಗ ಗುರುಗಳವನಿಗೆ ತತ್ವಮಸಿ ವಾಕ್ಯದ ಅರ್ಥವನ್ನು ಹೇಳ್ಕೊಡ್ತಾರೆ. ಫಿನಿಶ್ಡ್, ಮ್ಯಾಟರ್ ಇಸ್ ಓವರ್. ಓಕೆ? ಅವನಿಗೆ ಮನನೂ ಇಲ್ಲ, ನಿಧ್ಯಾಸ ಇಲ್ಲ. ಯಾಕಂದ್ರೆ ಅವನು ಆಲ್ರೆಡಿ ಹೋಮ್ವರ್ಕ್ ಇಸ್ ಡನ್. ಬೇಜಾನ್ ಸೈಕಲ್ ಹೊರಟಿದ್ದಾರೆ. ಈ ಏನ್ರಿ ಹಾಂ, ಅವ್ನಿಗೆ ಹೋಮ್ವರ್ಕೇ ಇಲ್ಲ. ಯಾಕಂದ್ರೆ ಯಸ್ ಆಲ್ರೆಡಿ ಡನ್. ಎಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಾನೆ, ಅದು ಮುಂಚಿನ ಜನ್ಮದಲ್ಲಿ ಮಾಡಿರ್ತಾನೆ, ಎಲ್ಲ ಮಾಡಿರ್ತಾನೆ. ಹಾಂ, ಅವರಿಗೆ ಅದು ಬಟ್ ನಮಗೆ ನಮ್ಗೆ ಸಿಗಿಲ್ಲ. ನಾನು 7 ವರ್ಷ ಆಯ್ತು, ನಾನು ಬಂದು ಏನು ಗುರುಗಳು, ಇದು ಗುರುಗಳು ಸರಿ ಇಲ್ಲ, ನಾನು ಸರಿ ಇಲ್ಲ, ಗೊತ್ತಿಲ್ಲ. ಸೊ ಅಂಥ ಕೇಳಿಸಲ್ಲ. ಇವೆಲ್ಲ ಒನ್ ಇನ್ ಮಿಲಿಯನ್. ಆಯಿತಾ? ಕಡೆಗೆ ನಿನ್ನೊಬ್ಬರು ನನಗೆ ಹೇಳ್ತಾ ಇದ್ದ, ನಾನು ಗುರುಗಳನ್ನ ಹುಡ್ತಾ ಇದ್ದೇನೆ ಅಂತ. ಎಂಥ ಗುರುಗಳು? ರಾಮಕೃಷ್ಣ ಪರಮಹಂಸ ಅಂತ ಗುರುಗಳು ಅಂತ. ಅವ್ರದ್ದು ಏನು ವಿಶೇಷ ಅಂತ ಕೇಳಿದೆ. ಅವ್ರು ಹೀಗೆ ಮುಟ್ಟಿದ್ಕೊಳ್ಳಿ, ವಿವೇಕಾನಂದರಿಗೆ ಅವರಿಗೆ ಆತ್ಮಜ್ಞಾನ ಬಂತು ಅಂತ. ಹೌದ್ರಿ, ಗ್ರೇಟು. ರಾಮಕೃಷ್ಣ ಪರಮಹಂಸದ ಗುರುಗಳಿರ್ಬೇಕು, ನಿಮ್ಮಂಥ ಶಿಷ್ಯ ಅವರಂತ ಶಿಷ್ಯರಿರ್ಬೇಕು. ಸೊ ವಿವೇಕಾನಂದ ಶಿಷ್ಯರು ಆಗ್ಬೇಕಲ್ಲ. ನೀವು ವಿವೇಕಾನಂದ ಶಿಷ್ಯ ಕ್ವಾಲಿಟಿ ಇದ್ರು, ರಾಮಕೃಷ್ಣ ಪರಮಹಂಸಕ್ಕೆ ವಿವೇಕಾನಂದ ಶಿಷ್ಯ ಕ್ವಾಲಿಟಿ ಇದೆ ನಿಮಗೆ. ಸೊ ಆ ಎಲ್ಲ ಹೋಮ್ವರ್ಕ್ ಮಾಡಿದವರಿಗೆ ಶಮ ದಮ ತಿತೀಕ್ಷಾ ಉಪರತಿ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವದಲ್ಲಿ ಎಲ್ಲ ಶುದ್ಧ ಆಗಿರ್ತಾರೆ ಅವರು ಪಕ್ಕ. ಅವರಿಗೆ ಒಂದೇ ಕ್ಷಣ ತತ್ವಮಸಿ ಅಂತ ಹೇಳಿದ್ರೆ ಪಡಕ್ ಮುಗೀತು, ಆಮೇಲೆ ನೆಕ್ಸ್ಟ್ ಬೇಕಾಗಿಲ್ಲ ಅಂತ ಹೇಳ್ತಾರೆ, ಶ್ರವಣ ಮಾತ್ರೇಣ ಅಂತ ಹೇಳ್ತಾರೆ. ದಿಸ್ ಈಸ್ ಆ್ಯಕ್ಚುಲಿ ಭಾಳ ರ್ಯಾರ್ ಇವರು. ಒನ್ ಇನ್ ಮಿಲಿಯನ್, ಒನ್ ಇನ್ ಮಿಲಿಯನ್ ಅಂತ ಹೇಳೋದು ಕಷ್ಟ. ಅಲ್ಲ, ನಿಮ್ಗೆ ಯಾಕೆ ಹೇಳ್ತಿದ್ದಾರೆ ಶ್ರವಣ ಮಾತ್ರ ಅಂದ್ಕೊಂಡು ನಿಮ್ಗೆ ಇನ್ನೇನೋ ಡೌಟ್ ಬರ್ಲಿಕ್ಕೆ ಸ್ವಾಗತ. ನಾವು ಶ್ರವಣ ಮಾಡಿ ಮಾಡಿ ನಮ್ಮ ಕಿವಿಯೆಲ್ಲ ಸುಸ್ತಾಗ್ಬಿಡ್ತು, ಯಾಕಾಗಿಲ್ಲ ಅಂತ. ಆಲ್ರೆಡಿ ನೆಕ್ಸ್ಟ್ ಕ್ಲಾಸ್ ಯಾವಾಗ ಬರೋದು ಕೇಳ್ತಾರೆ. ಹಾಂ, ಅವರಿಗೂ ಡಿಫ್ರೆನ್ಸ್ ಏನಂದ್ರೆ, ಡಿಫ್ರೆನ್ಸ್ ಇನ್ ದಿ ಶಿಷ್ಯಾಸ್ ಈಸ್ ದ ಪ್ರಿಪರೇಷನ್, ಪ್ರೀ ಪ್ರಿಪರೇಷನ್ ಡನ್. ಆದ್ರೆ ಯಾರು ಅಲ್ಲಿಗೆ ಒಂದೇ ಜಂಪ್ ಹೋಗಕ್ಕಾಗಲ್ಲ, ಪ್ರಾಸೆಸ್ ಇಂದಾನೆ ಹೋಗ್ಬೇಕು. ಹೌದು. ಆಯ್ತಾ? ನೆಕ್ಸ್ಟ್ ಲೆವೆಲ್ ಅವರಿಗೆ ಸ್ವಲ್ಪ ಇದು 70% ಗ್ರೇಡು, ಅಂದರೆ ಡಿಸ್ಟಿಂಕ್ಷನ್ ಗ್ರೇಡು, ಅವನದು ರ್ಯಾಂಕ್. ಇವರು ಸ್ವಲ್ಪ 1 in 1/2 million ಇರ್ತಾರೆ. ಅವರು ಏನಿರ್ತಾರೆ, ಶ್ರವಣ ಮನನ. ನೆಕ್ಸ್ಟ್ ನೋ ಮೋಸ್ಟ್ ಆಫ್ ದಿ ಪೀಪಲ್, ಶ್ರವಣ ಮನನ ನಿಧಿಧ್ಯಾಸ ಬೇಕು ಆ್ಯಂಡ್ ರಿಪಿಟೇಷನ್ ಬೇಕು, ಸೈಕಲ್. ದಿಸ್ ಇಸ್ ದ ಪ್ರೊಸೆಸ್. ಕ್ಲಿಯರ್? ಇಲ್ಲ, ಬ್ರೇಕ್ ಫಾರ್ ಕಾಫಿ, ದೆನ್ ಕಂಟಿನ್ಯೂ. ಈಗ ನಿಧಿಧ್ಯಾಸ ಹೇಳ್ಕೊಡ್ತೇನೆ.